Thank Let us go into the Word of God this morning. Kindly turn your Bibles with me to Hebrews chapter 10 and verse 25. Not staying away from our worship meetings as some habitually do, but encouraging one another, and all the more as you see the day. ಡ್ರಾಯಿಂಗ್ ನಿಯ ಸವಿಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಕರ್ತನ ಪ್ರತ್ಯಕ್ಷತೆಯ ದಿನವೂ ಸಮೀಪಿಸುತ್ತಾ ಬರುತ್ತದೆಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಒಬ್ಬರನ್ನೊಬ್ಬರು ಹೆಚ್ಚಿಸಿರಿ ಎನ್ಕರೇಜಿಂಗ್ ಈಚ್ ಅದರ್ ಆಲ್ ದ ದ ಮೋರ್ ಯು ಡೇ ಡ್ರಾಯಿಂಗ್ ನಿಯ ಕರ್ತನ ಪ್ರತ್ಯಕ್ಷತೆಯ ದಿನವೂ ಸಮೀಪಿಸುತ್ತಾ ಬರುತ್ತದೆಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಒಬ್ಬರನ್ನೊಬ್ಬರು ಹೆಚ್ಚಿಸ್ರಿ ವಾಟ್ ಇಸ್ ಡೇ ದಟ್ ಮೆನ್ಷನ್ಡ್ ಇನ್ ದಿಸ್ ಪ್ಲೇಸ್ ಯಾವ ದಿನವನ್ನು ಕುರಿತಾಗಿ ಈ ಸ್ಥಳದಲ್ಲಿ ಮಾತನಾಡುತ್ತಾ ಇದೆ ಪ್ರಿಯರೇ ದ ಡೇ ಪ್ರಿಯರೆ ನಥಿಂಗ್ ಬಟ್ ದ ರಿಟರ್ನ್ ಆಫ್ ದನ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆ ದಿನವು ಬೇರೆ ಯಾವುದಲ್ಲ ಕರ್ತನಾದ ಯೇಸುವಿನ ಎರಡನೇ ಆಗಮನದ ದಿನವಾಗಿರುತ್ತದೆ ದ ದೈಬಲ್ ಸೇಸ್ ಜೀಸಸ್ ಕ್ರೈಸ್ಟ್ ಗೋಯಿಂಗ್ ಟು ಕಮ್ ಬ್ಯಾಕ್ ಫಾರ್ ಇಸ್ ಚರ್ಚ್ ಸತ್ಯವಾದ ಹೇಳ್ತದೆ ತನ್ನ ಸಭೆಗಾಗಿ ಯೇಸು ಕ್ರಿಸ್ತನು ಹಿಂತಿರುಗಿ ಆತನು ಬರುವಂತವನಾಗಿದ್ದಾನೆಂದು Jesus Christ prophesied that he is going to come back again. He said, I am going to prepare a place for you. Once I am done, I will come and receive you to myself. When Jesus was taken up, ascended into heaven on the clouds after his resurrection. ಯೇಸು ತಾನು ಪುರತನಾದ ಮೇಲೆ ಆಕಾಶಕ್ಕೆ ವಯಲ್ಪಟ್ಟ ನಂತರ ವೆನ್ ದ ಡಿಸೈಪಲ್ಸ್ ಲುಕಿಂಗ್ ಅಪ್ ಶಿಷ್ಯರು ಮೇಲೆ ನೋಡುತ್ತಿರಲು ಕೇಮ್ ಡೌನ್ ವೈ ಆರ್ ಯು ಲುಕಿಂಗ್ ಅಪ್ ದೇವದೂತರು ಕೆಳಗಿಳಿದು ಬಂದು ಯಾಕೆ ನೀವು ಮೇಲೆ ನೋಡುತ್ತಾ ಇದ್ದೀರಿ ಅಂತ ಹೇಳಿದರು ದ ಸೇಮ್ ಜೀಸಸ್ ಟೇಕನ್ ಅಪ್ ಬಿಫೋರ್ ಯುವರ್ ಐಸ್ ವಿಲ್ ಕಮ್ ಬ್ಯಾಕ್ ಅಗೇನ್ ಅವರು ಹೇಳಿದ್ರು ಯಾವ ಏಸು ಮೇಲೆ ಕೊಯ್ಯಲ್ಪಟ್ಟನೋ ಅಥವಾ ಹಿಂತಿರುಗಿ ಬರುತ್ತಾನೆ ಎಂದು ಹೇಳಿದರು ಹಿಯರ್ ಇನ್ ಹೀಬ್ರೂಸ್ ನಾವು ಈಗ ಓದಿದ ವಚನದಲ್ಲಿ ಪ್ರಿಯರೇ ಒನ್ ಆಫ್ ಮೇನ್ ರೀಸನ್ಸ್ ವೈ ವಿ ಕಮ್ ಟುಗೆದರ್ ಫಾರ್ ಚರ್ಚ್ ಅಂಡ್ ಫೆಲೋಶಿಪ್ ಇಸ್ ದಟ್ ವಿ ವಿಲ್ ಡಿಕ್ಲೇರ್ ದ ಕಮಿಂಗ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ನಾವು ಸಭೆಯಾಗಿ ಒಟ್ಟಾಗಿ ಸೇರಿ ಬರುವಂತರಲ್ಲಿ ಉದ್ದೇಶವೇನೆಂದ್ರೆ ನಾವು ಯೇಸುವಿನ ಎರಡನೇ ಆಗಮನವನ್ನು ಪ್ರಕಟಿಸುವವರಾಗಿದ್ದೇವೆ ಘೋಷಿಸುವಂಥವರಾಗಿದ್ದೇವೆ ಎಂದು ತಿಳಿಯಪಡಿಸುವಂತೆ hallelujah hallelujah one of the principal irrevocable messages of the church is the coming back of the lord jesus christ if there is no returning of the lord jesus christ our spiritual life our effort our works ಆಲ್ ಹೋಪ್ಸ್ ಆರ್ ಇನ್ ಒಂದು ವೇಳೆ ಯೇಸುವಿನ ಎರಡನೇ ಆಗಮನ ಇಲ್ಲದೆ ಹೋಗಿದ್ದರೆ ನಮ್ಮ ಪ್ರಯಾಸ ಆತ್ಮೀಯ ಜೀವಿತ ನಮ್ಮ ಎಲ್ಲ ಕಷ್ಟ ಸೇವೆ ಎಲ್ಲವೂ ಕೂಡ ವ್ಯರ್ಥವಾದಂತೆಯೇ ಆಗುತ್ತಿತ್ತು ದರ್ ಆರ್ ಮೆನಿ ಬಿಲೀವರ್ಸ್ ಹೂ ಲಿವ್ ವಿತೌಟ್ ದ ನಾಲೆಜ್ ಆಫ್ ದ ಕಮಿಂಗ್ ಆರ್ ದ ರಿಟರ್ನ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅನೇಕ ವಿಶ್ವಾಸಿಗಳು ಯೇಸುವಿನ ಎರಡನೇ ಆಗಮನವನ್ನು ಕುರಿತಾಗಿರುವಂತಹ ತಿಳುವಳಿಕೆ ಜ್ಞಾನ ಇಲ್ಲದೆ ಅವರು ಮರೆತು ಹೋಗಿದ್ದಾರೆ and those who have are not very sure about the coming of the lord jesus christ there are some people who have lot of questions about

When Jesus Christ returns, third question When will Jesus come? I have these questions. I believe some of us are battling with these questions. And Jesus handled these three questions.

ಮೊದಲನೇ ಪ್ರಶ್ನೆ ಏನಂದ್ರೆ ಹೇಗೆ ಕರ್ತನ ಆಗಮನದ ದಿನವೂ ಇರುತ್ತದೆ ಎಂಬುದಾಗಿ ಹೌ ವಿಲ್ ವಿಲ್ ಜೀಸಸ್ ಜೀಸಸ್ ಕಮ್ ಹೇಗೆ ಯೇಸು ಬರುತ್ತಾನೆ ವಾಟ್ ದ ದ ದ ದ ಆನ್ಸರ್ ಆಫ್ 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 ಯೇಸುವಿನ ಉತ್ತರ ವಚನ ತಾನೆ ಆಸ್ ಡೇಸ್ ವೇರ್ ಸೋ ಸನ್ ಮ್ಯಾನ್ ಬಿ ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಕುಮಾರನ ಪ್ರತ್ಯಕ್ಷತೆ ಇರುವುದು ಸೊ ದ ಫಸ್ಟ್ ಆನ್ಸರ್ ಇಸ್ ಮೊದಲನೇ ಉತ್ತರ ಏನಂದ್ರೆ ದ ಕಮಿಂಗ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ವಿಲ್ ಬಿ ಎ ಸಡನ್ ಅಕರೆನ್ಸ್ ಯೇಸು ಕ್ರಿಸ್ತನ ಆಗಮನವು ಆ ದಿನವು ಅಕಸ್ಮಾತ್ ಆಗಿ ಪ್ರತ್ಯಕ್ಷವಾಗುತ್ತದೆ ಎಂದು ಸಡನ್ ಅಕರೆನ್ಸ್ ಅಕಸ್ಮಾತ್ ದಿನ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗಾಡ್ಸ್ ಕಮಿಂಗ್ ಇಸ್ ಗೋಯಿಂಗ್ ಟು ಬಿ ಇಟ್ ವಿಲ್ ಬಿ ಸಡನ್ ಇಟ್ ವಿಲ್ ಬಿ ಅನ್ಪ್ರೆಸಿಡೆಂಟೆಡ್ ಎರಡನೇ ಆಗಮನದ ವಿಷಯದಲ್ಲಿ ಕರ್ತನ ಒಂದು ಸಂಭವಿಸುವಿಕೆ ಕರ್ತನ ಒಂದು ಆಗಮನವು ಅದು ಅಕಸ್ಮಾತ್ ದಟ್ ಇಸ್ ಹೌ ದ ಪೀಪಲ್ ಫೇಸ್ಡ್ ದ ಕಮಿಂಗ್ ಆಫ್ ದ ಫ್ಲಡ್ ಇನ್ ದ ಟೈಮ್ ಆಫ್ ನೋವಾ ಹಾಗೆ ನೋಹನ ಕಾಲದಲ್ಲಿ ಜನರು ಪ್ರವಾಹಕ್ಕೆ ನೀರಿನ ಪ್ರವಾಹಕ್ಕೆ ಅವರು ಕೊಚ್ಚಿಕೊಂಡು ಹೋದಂತೆ ಆಯಿತು ಪರಿಸ್ಥಿತಿ ದೇ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್ ಅದಕ್ಕಾಗಿ ಅವರು ಸಿದ್ಧತೆ ಹೊಂದಿರಲಿಲ್ಲ ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಇಟ್ ಅದನ್ನು ಆಪೇಕ್ಷಿಸಲಿಲ್ಲ ಬೈಬಲ್ ಸೇನ್ಸ್ ದ ಫ್ಲಡ್

ಎರಡನೇ ಒಂದು ದೇವರ ಆಗಮನದ ಸೂಚನೆ ಅಥವಾ ಗುಣ ಏನಂದ್ರೆ ಅಲ್ಲಿ ಬೇರ್ಪಡಿಸಲ್ಪಡುವಿಕೆ ನೋಡ್ತೇವೆ ಸೆಪರೇಷನ್ ಬೇರ್ಪಡಿಸುವುದು ಇನ್ ಅದರ್ ವರ್ಡ್ಸ್ ಇನ್ನೊಂದು ವಚನದಲ್ಲಿ ಎ ಎ ಕ್ರಿಶ್ಚಿಯನ್ ನಾನ್ ಕ್ರಿಶ್ಚಿಯನ್ ಎ ಬೋತ್ ಆಫ್ ಇನ್ ದ ಸೇಮ್ ಪ್ಲೇಸ್ ಒಂದೇ ಹೊಲದಲ್ಲಿ ಅವಿಶ್ವಾಸಿ ವಿಶ್ವಾಸಿ ಕ್ರೈಸ್ತ ಕ್ರೈಸ್ತರ ಅಲ್ಲದೇ ಇರುವವರು ಕೆಲಸ ಮಾಡ್ತಾರೆ ಪಾಪಿಯು ಪರಿಶುದ್ಧನು ಒಂದೇ ಕೆಲಸ ಮಾಡುತ್ತಾ ಇರುತ್ತಾರೆ ಬಟ್ ವೆನ್ ಜೀಸಸ್ ಕಮ್ಸ್ ಆದ್ರೆ ಯೇಸು ಬಂದಾಗ ದೇರ್ ವಿಲ್ ಬಿ ಸೆಪರೇಷನ್ ಅಲ್ಲಿ ಬೇರ್ಪಡಿಸುವಿಕೆ ಇರುತ್ತದೆ ಒನ್ ಪರ್ಸನ್ ವಿಲ್ ಬಿ ಟೇಕನ್ ಅವೇ ಒನ್ ಪರ್ಸನ್ ವಿಲ್ ಬಿ ಲೆಫ್ಟ್ ಬಿಹೈಂಡ್ ಒಬ್ಬ ವ್ಯಕ್ತಿ ಒಯಲ್ಪಡುತ್ತಾನೆ ಮತ್ತೊಬ್ಬ ವ್ಯಕ್ತಿ ಬಿಡಲ್ಪಡುತ್ತಾನೆ ದಿಸ್ ವಿಲ್ ಬಿ ಅ ಸ್ಕ್ಯಾರಿ ಶಾಕಿಂಗ್ ಸೆಪರೇಷನ್ ಫಾರ್ ದ ವರ್ಲ್ಡ್ ಇದು ಲೋಕಕ್ಕೆ ಬಹಳಷ್ಟು ಭಯಾನಕವಾದಂತಹ ಬೇರ್ಪಡಿಸುವಿಕೆ ಕಾರ್ಯ ಆಗಿರುತ್ತದೆ ಆಗಿರ್ತದೆ ಥರ್ಡ್ ವೇ ವೆನ್ ವಿಲ್ ದ coming of jesus be ಮೂರನೇ ಒಂದು ವಿಧಾನ ನಾವು ನೋಡುತ್ತೇವೆ ಯಾವಾಗ ಯಾವ ರೀತಿಯಾಗಿ ಯೇಸುವಿನ ಆಗಮನ ಇರುತ್ತದೆ ಎಂದು ಬಟ್ ನೋ ದಿಸ್ ಇಫ್ ದ ದ ಹೌಸ್ ಹೌಸ್ ಓನರ್ ಆಲ್ರೆಡಿ ವಾಟ್ ಟೈಮ್ ವಾಸ್ ಹಿ ವುಡ್ ಸ್ಟೇಡ್ ಅಲರ್ಟ್ ಅಂಡ್ ನಾಟ್ ಇಸ್ ಬಿ ಕಳ್ಳನು ಬರುವ ಜಾವ ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಲು ಕೊಡುವುದಿಲ್ಲವೆಂದು ತಿಳಿದುಕೊಳ್ಳಿರಿ ನೋ ಹಾಗಾಗಿ ಎಸ್ ಅನ್ನುತ್ತಾನೆ ನಾನು ಬರುವ ಸಮಯವೂ ಕೂಡ ನಿಮಗೆ ಗೊತ್ತಿಲ್ಲವೆಂದು When will Jesus come? The third characteristic will be it will be a secrecy for the world. First, we handle the question how will the Lord's return be like? ಮೊದಲನೇದು ನಾವು ಪ್ರಶ್ನೆ ನೋಡಿದ್ದೇವೆ ಯೇಸುವಿನ ಆಗಮನ ಹೇಗೆ ಇರುತ್ತದೆ ಎಂದು ಫಾರ್ ದ ವರ್ಲ್ಡ್ ಇಟ್ ವಿಲ್ ಬಿ ಎ ಸಡನ್ ಅಕ್ರೆನ್ಸ್ ಲೋಕಕ್ಕೆ ಅದು ಅಕಸ್ಮಾತ್ ಸಂಭವಿಸುವ ಕಾರ್ಯ ವಾಟ್ ವಿಲ್ ಹ್ಯಾಪನ್ ವೆನ್ ದ ಲಾರ್ಡ್ ರಿಟರ್ನ್ಸ್ ಕರ್ತನಾದ ಯೇಸು ಹಿಂತಿರುಗಿ ಬಂದ ಮೇಲೆ ಏನಾಗುತ್ತದೆ ದರ್ ವಿಲ್ ಬಿ ಎ ಸೆಪರೇಷನ್ ಅಲ್ಲಿ ಬೇರ್ಪಡಿಸುವಿಕೆ ಇರುತ್ತದೆ ವೆನ್ ವಿಲ್ ದ ಡೇ ಆಫ್ ದ ಲಾರ್ಡ್ ಕಮ್ ಕರ್ತನಾದ ಯೇಸು ಬರುವಂತಹ ದಿನ ಯಾವಾಗ ಇಟ್ ವಿಲ್ ಕಮ್ ವಿತ್ ಸಿಕ್ರಸಿ ಅದು ರಹಸ್ಯವಾದಂತಹ ಸಮಯದಲ್ಲಿ ಬರುತ್ತದೆ ನಾವು ಯು ಮೇ ಆಸ್ಕ್ ಮೀ ಹೌ ಕ್ಯಾನ್ ಐ ನೋ ದಿಸ್ ಬೆಟರ್ ನೀವು ನಾನು ಕೇಳಬಹುದು ಇದನ್ನು ನಾನು ಹೇಗೆ ಉತ್ತಮವಾದ ರೀತಿಯಲ್ಲಿ ತಿಳ್ಕೊಳ್ಳಬಹುದು ಎಂದು ನೀವು ನನ್ನ ಕೇಳಬಹುದು ಲಿಸನ್ ಕೇಳಿ ದೊ ಐ ಟೋಲ್ಡ್ ಯು ದಟ್ ಗಾಡ್ಸ್ ಕಮಿಂಗ್ ವಿಲ್ ಬಿ ಸಡನ್ ದರ್ ವಿಲ್ ಬಿ ಎ ಬಿಪರೇಷನ್ ಇಟ್ ವಿಲ್ ಬಿ ಸೀಕ್ರೆಟ್ ನಾನು ಈಗಾಗಲೇ ಹೇಳಿದ ಹಾಗೆ ಕರ್ತನ ಆಗಮನದ ದಿನವು ಅದು ಬೇರ್ಪಡಿಸುವಿಕೆ ಅಕಸ್ಮಾತ್ ಆಗಿ ರಹಸ್ಯವಾಗಿ ಇರುತ್ತದೆ ಎಂದು ಆಲ್ ದೀಸ್ ತ್ರೀ ಕ್ಯಾರೆಕ್ಟರಿಸ್ಟಿಕ್ಸ್ ಅಪ್ಲೈ ಒನ್ಲಿ ಟು ನಾನ್ ಬಿಲೀವರ್ಸ್

ಈಸು ಅನುತಾನೇ ನೋಹನ ದಿನಗಳಲ್ಲಿ ಇದ್ದ ಹಾಗೆ ಅದು ಆಗಿರುತ್ತದೆ ವಾಟ್ ಡಿಡ್ ಹ್ಯಾಪನ್ ಇನ್ ದಿ ಡೇಸ್ ಆಫ್ ನೋವಾ ನೋಹನ ದಿನಗಳಲ್ಲಿ ಏನು ನಡೆಯಿತು ಫಾರ್ ದ ವರ್ಲ್ಡ್ ಇಟ್ ವಾಸ್ ಸಡನ್ ಬಟ್ ಫಾರ್ ನೋವಾ ಇಟ್ ವಾಸ್ ಎಕ್ಸ್‌ಪೆಕ್ಟೆಡ್ ಲೋಕಕ್ಕೆ ಅದು ಅಕಸ್ಮತಾಗಿತ್ತು ಆದರೆ ನೋಹನಿಗೆ ಅದು ಬಹಳ ನಿರೀಕ್ಷೆಯಿಂದ ಕೂಡಿದಂತ ದಿನವಾಗಿತ್ತು ಆಪೇಕ್ಷಿತ ದಿನವಾಗಿತ್ತು ದಿ ಬೈಬಲ್ ಸೇಸ್ ಹಿ ವಾಸ್ ಆಲ್ರೆಡಿ ವಾರ್ನ್ಡ್ ಬೈ ಗಾಡ್ ಬೈಬಲ್ ಹೇಳ್ತದೆ ಆಗಾಗಲೇ ನೋಹನು ದೇವರಿಂದ ಎಚ್ಚರಿಕೆಯನ್ನು ಹೊಂದಿದ್ದನು ದಿ ಬೈಬಲ್ ಸೇಸ್ ಆಫ್ಟರ್ ಹಿ ಎಂಟರ್ಡ್ ದಿ ಆರ್ಕ್ then ದಿ ಫ್ಲಡ್ಸ್ ಕೇಮ್ ವಾಕ್ಯ ಹೇಳ್ತದೆ ಆತನು ಆ ಹಡಗಿನಲ್ಲಿ ಪ್ರವೇಶಿಸಿದ ನಂತರ ಮಳೆಯು ಇಫ್ ಚೈಲ್ಡ್ ಆಫ್ ಆಫ್ ಗಾಡ್ ನೀವು ದೇವರ ಜೀಸಸ್ ಕ್ರೈಸ್ಟ್ ವಿಲ್ ನಾಟ್ ಬಿ ಎ ಸರ್ಪ್ರೈಸ್ ಫಾರ್ ಯು ಇಟ್ ವಿ ಆರ್ ವೇಟಿಂಗ್ ಫಾರ್ ಯೇಸುವಿನ ಆಗಮನದ ದಿನವು ನಿಮಗೆ ಅದು ಅಕಸ್ಮಾತ್ ಆಗಿ ಆಶ್ಚರ್ಯವಾಗಿರುವುದಿಲ್ಲ ಅದು ನಿರೀಕ್ಷಿಸಿಕೊಂಡಂತಹ ಅಪೇಕ್ಷಿಸುವ ದಿನವಾಗಿರುತ್ತದೆ ನಂಬರ್ ಎರಡನೇದು ಜೀಸಸ್

ಸೇವ್ಡ್ ಬೈ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆದರೆ ವಿಶ್ವಾಸಿಯು ಆಗಮನದ ಸಮಯದಲ್ಲಿ ಯೇಸುವಿನ ಆಗಮನದ ಸಮಯದಲ್ಲಿ ಅವನು ಬೇರ್ಪಡಿಸಲಿಲ್ಲ ಬದಲಾಗಿ ಅವನು ರಕ್ಷಿಸಲ್ಪಟ್ಟಾಗ ಲೋಕದಿಂದ ಬೇರ್ಪಾಟು ಹೊಂದಿದ್ದಾನೆ ಹಾಗಾಗಿ ಅವನಿಗೆ ಯಾವುದೇ ತೊಂದರೆ ಇಲ್ಲ ಇಲ್ಲೂಯ ಯು ಅಪಾರ್ಟ್ ಫ್ರಮ್ ದಿಸ್ ವರ್ಲ್ಡ್ ಫಾರ್ ಮೈ ಸೆಲ್ಫ್ ದೇವರನ್ನು ತಾನೆ ನೀವು ಆರಿಸಲ್ಪಟ್ಟಂತಹ ಜನಾಂಗದವರಾಗಿದ್ದವರು ನಾನು ನಿಮ್ಮನ್ನ ಮೇಲಕ್ಕೆ ಇತ್ತಿದ್ದೇನೆ ಎಂದು ಔಟ್ ಫ್ರಮ್ ದಿಸ್ ಈವಲ್ ಜನರೇಷನ್ ಬೈಬಲ್ ಸೆಲ್ಸ್ ವಾಕ್ಯ ಹೇಳ್ತದೆ ಈ ದುಷ್ಟ ಜನಾಂಗದಿಂದ ನೀವು ಹೊರಗಡೆ ಬಂದ್ರೆ ಪ್ರತ್ಯೇಕವಾಗಿ It is a Christian everyday experience. Christaragironta namge idu prati dinada anubhavaagirabe kupiare. It's an everyday experience. Prati dinada anubhavaagirabe kuna majiivita dalile. But for the world, when we disappear and we go to Jesus, na wo ilokdil adrusharagi esunar sanyidanke seri dinantra.

ಐದನೇ ಅಧ್ಯಾಯ ಮೊದಲನೇ ವಚನದಿಂದ ಆರನೇ ವಚನದವರೆಗೂ ನೀವು ಮಾರ್ಕ್ ಮಾಡಿ ಇಟ್ಕೊಳ್ರಿ ಐ ಎರಡನೇ ವಚನದಿಂದ ನಾನು ರೀ ಫಾರ್ ಯು ಯೋರ್ ಸೆಲ್ ನೋ ವೆಲ್ ದಟ್ ವಿಲ್ ಕಮ್ ಜಸ್ಟ್ ಲೈಕ್ ನೈಟ್ ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವೂ ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲೀ ಮೂರನೇ ವಚನ ವೆನ್ ದೇ ಪೀಸ್ ಸೆಕ್ಯೂರಿಟಿ ದೆನ್ ಡಿಸ್ಟ್ರಕ್ಷನ್ ಕಮ್ಸ್ ಆನ್ ಲೈಕ್ ಲೇಬರ್ ಪೇನ್ಸ್ ಕಮ್ ಆನ್ ಅ ಪ್ರೆಗ್ನೆಂಟ್ ದೇ ವಿಲ್ ನಾಟ್ ಎಸ್ಕೇಪ್ ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶವು ಗರ್ಭಿಣಿಗೆ ಪ್ರಸವೇದನೆ ಬರುವ ಪ್ರಕಾರ ಬರುವುದು ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು ನಾವು ಲುಕ್ ಎಟ್ ವರ್ಸ್ ಫೋರ್ ವೆರಿ ಇಂಪಾರ್ಟೆಂಟ್ ವರ್ಸ್ ನಾಲ್ಕನೇ ವಚನ ಬಹಳ ಪ್ರಾಮುಖ್ಯವಾದದ್ದು ನೋಡಿ ನೋಡಿಲ್ ಪಾಲ್ ಸೆಡ್ ದ ಕಮಿಂಗ್ ಆಫ್ ದ ಲಾರ್ಡ್ ವಿಲ್ ಬಿ ಲೈಕ್ ಇನ್ ದ ನೈಟ್

Jesus is not an unexpected guest. He is our Savior. Hallelujah. Hallelujah. He is our beloved one. And He is going to come to take us. Every day in our Christian walk, our hope, our expectation is Maranatha, Jesus, come, I want to see you. ಕ್ರೈಸ್ತರ ಜೀವಿತದಲ್ಲಿ ಪ್ರತಿಯೊಂದು ದಿನ ಅಪೇಕ್ಷ ಅವರ ನಿರೀಕ್ಷೆ ಏನಂದ್ರೆ ಮರಣಾತ ಏಸುವೆ ಬೇಗನೆ ಬಾ ಎಂಬುದಾಗಿ ಅವರ ಪ್ರಾರ್ಥನೆ ಇರುತ್ತದೆ That's what in Revelation chapter 3 and verse 3 if you read. ಅದೇ ಪ್ರಕಟನೆ ಗ್ರಂಥದಲ್ಲಿ 3ನೇ ಅಧ್ಯಾಯ 3ನೇ ವಚನದಲ್ಲಿ ನೀವು ಓದುವುದಾದರೆ If you will not watch I will come on you like a thief. ನೀವು ನನ್ನ ವಿಷಯವಾಗಿ ಎದುರು ನೋಡತಾ ಇಲ್ಲದೆ ಹೋದರೆ ನಾನು ಕಳ್ಳನಂತೆ ಬರುತ್ತೇನೆ ಎಂಬ ಬಳಿಗೆ. To whom will Jesus come like a thief? ಯಾರಿಗೆ ಆತನ ಕಳ್ಳನಂತೆ ಬರ್ತಾನೆ? For people who are not awake. ಯಾರು ಎಚ್ಚರವಾಗಿಲ್ಲವೋ ಅವರಿಗೆ.

Praise be to God. If you look at the word of God, for the children of God, the Lord never does anything without exposing or revealing the secrets beforehand. Amos chapter 3 and verse 7. Amos Surely the sovereign Lord does nothing without revealing it to his servants, the prophets. ಆಮೋಸ್ ಮೂರನೇ ಅಧ್ಯಾಯ ಏಳನೇ ವಚನ ಕರ್ತನಾದ ಯಹೋವನ್ನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು ಐ ಬಿಲೀವ್ ಹಿ ಡಿಡ್ ಇಟ್ ಆಲ್ ಅಲಾಂಗ್ ಹಿ ವಿಲ್ ಡೂ ಇಟ್ ಈವನ್ ಅಗೇನ್ ನಾನು ನಂಬುತ್ತೇನೆ ಆತನ ಎಲ್ಲವನ್ನು ಕೂಡ ನುಡಿದು ಮಾಡಿದ್ದಾನೆ ಆದರೂ ಹಾಗೆ ಮಾಡುತ್ತಾನೆಂದು ಇಫ್ ಯು ರೀಡ್ ದ ಪಾಸ್ಟ್ ಇನ್ ದಿ ಓಲ್ಡ್ ಟೆಸ್ಟ್ಮೆಂಟ್ ಆನ್ವರ್ಡ್ಸ್ ಹಳೆ ಒಡಂಬಡಿಕೆಯನ್ನೇ ಓದುವುದಾದರೆ ಸತ್ಯವೇದವನ್ನ in genesis 6 and verse 7 adikanda 6 ne adhyay 7 ne vachanadalli before the lord could destroy the world with a flood the lord informed about the destruction beforehand To Noah and saved him. If you read Genesis 15 and verse 13, before the Israelites were taken as captive and they will be released again into the promised land, the Lord many hundred years ago revealed the secret to Abraham. ಇಸ್ರಾಯೇಲ್ ಜನಾಂಗದವರು ಅವರು ಬಂಧಿಸಲ್ಪಡಲಿಕ್ಕಿಂತ ಮುಂಚೆ ದಾಸರಾಗಿ ಕೊಂಡೊಯ್ಯಕ್ಕಿಂತ ಮುಂಚಿತವಾಗಿಯೇ ಅಬ್ರಹಾಮನಿಗೆ ದೇವರು ಎಲ್ಲವನ್ನೂ ತುಳಿಯಪಡಿಸಿದನು ಪ್ರಿಯರೇ ಬಿಫೋರ್ ದ ಲಾರ್ಡ್ ಸೋಡಮನ್ತನು ಸುಧಾ ಗೋವರ ಪಟ್ಟಣವನ್ನು ನಾಶ ಮಾಡಲಿಕ್ಕಿಂತ ಮುಂಚಿತವಾಗಿ ಕಾಂಡ ಹದಿನೆಂಟು ಹದಿನೇಳ ವಚನ

Look at the wise men who came to meet Jesus. The Lord had showed them a sign and said, The King of Jews is born here. Look at the man Simeon in the Bible. The Bible says, Simeon came to the house of God and took up the baby Jesus and blessed him.

ಟುಡೇ ಐ ಹೀನ್ ದ ಸ್ಯಾಲ್ ಸಿಮಿಯನ್ನು ಬಹಳ ಧೈರ್ಯದಿಂದ ಹೇಳ್ತಾ ಇದ್ದೇನೆ ಈ ದಿನ ನನ್ನ ಕಣ್ಣಾರೆ ರಕ್ಷಣೆಯನ್ನು ಕಂಡಿದ್ದೇನೆ ನೌನ್ ಗೋ ಇನ್ ಈಗ ಸಮಾಧಾನನಾಗಿ ಹೋಗಬಹುದು ಫಾರ್ ದ ಚಿಲ್ಡ್ರನ್ ಆಫ್ ಗಾಡ್ ಫಾರ್ ಇಸ್ ಚರ್ಚ್ ದ ಲಾರ್ಡ್ ಇಸ್ ನಾಟ್ ಲೆಫ್ಟ್ ಸೈನ್ಸ್ ರಿಗಾರ್ಡಿಂಗ್ ರಿಟರ್ನ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹಾಗಾಗಿ ಕರ್ತನಾದ ದೇವರು ಒಂದು ಸಹ ಸೂಚನೆಯನ್ನು ಅದನ್ನು ಆಗಮನ ಕುರಿತಾಗಿ ರಹಸ್ಯವಾಗಿ ಇರಲಿಲ್ಲ ಎಲ್ಲವನ್ನು ತಿಳಿಪಡಿಸಿದ ಐ ವಾಸ್ ಟೋಟಲಿ

ಬಟ್ ದ ಲಾರ್ಡ್ ಬಿಗ್ಯಾನ್ ಟು ಪ್ರೆಸ್ ಮಿ ಫಾರ್ ದ ಪಾಸ್ಟ್ ತ್ರೀ ಮಂತ್ಸ್ ಟು ಪ್ರೀಚ್ ದಿಸ್ ಆ್ಯಂಡ್ ಐ ಗೋನ್ ಟು ಸ್ಟಾರ್ಟ್ ಟುಡೇ ಆ್ಯಂಡ್ ಗೋನ್ ಟು ಟೇಕ್ ಇಟ್ ಫಾರ್ ದ ನೆಕ್ಸ್ಟ್ ಸೆವೆನ್ ವೀಕ್ಸ್ ಆದರೆ ಕರ್ತನು ಕಳೆದ ಮೂರು ತಿಂಗಳಿಂದ ಈ ಒಂದು ಸಂದೇಶವನ್ನು ಕೊಡಲು ಹಂಚಲು ಪ್ರಸಂಗಿಸಲು ಬಹಳಷ್ಟು ನನ್ನಲ್ಲಿ ಒತ್ತಡ ಹೇರುತ್ತಾ ಇದ್ದುದರಿಂದ ನಾನು ಬರುವ ದಿನಗಳಲ್ಲಿ ಕೂಡ ಬರುವ ವಾರದಲ್ಲಿಯೂ ಸಹ ಈ ಸಂದೇಶವನ್ನು ಮುಂದುವರಿಸುವಾಗಿದ್ದೇನೆ ಐಯಿಂಗ್ ಟು ಪ್ರೀಚ್ On the signs of the coming of the Lord Jesus Christ. Seven weeks, I'm going to bring up seven signs that the Lord has revealed prophetically to the church about the coming of the Lord Jesus Christ. ಏಳು ಸೂಚನೆಗಳನ್ನು ಸಭೆಗೆ ತಿಳಿಪಡಿಸುವುದನ್ನು ನಾನು ಹೇಳಲು ಬೋಧಿಸಲು ಇಷ್ಟಪಡ್ತೇನೆ ಐ ಟ್ರೂಲಿ ಬಿಲೀವ್ ದಟ್ ಆಲ್ ಆಫ್ ಆರ್ ಲಿವಿಂಗ್ ಇನ್ ದ ಲಾಸ್ಟ್ ಡೇಸ್ ಆಫ್ ದಿಸ್ ವರ್ಲ್ಡ್ ಆ್ಯಂಡ್ ದ ಕಮ್ಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್ ಇಸ್ ವೆರಿ ಇಮ್ಮಿನೆಂಟ್ ನಾನು ಖಚಿತವಾಗಿ ಹೇಳಬಹುದು ಪ್ರಿಯರೇ ನಾನು ಹೇಳಬಲ್ಲೆ ನಾವು ಕೊರೇ ದಿನಗಳಲ್ಲಿ ಕಡೇ ದಿನಗಳಲ್ಲಿ ನಾವೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ದೇವೆ ಆತನ ಆಗಮನದ ದಿನಗಳು ಬಹಳ ಸಮೀಪವಾಗಿವೆ ದಿಸ್ ಇಸ್ ನಾಟ್ ಜಸ್ಟ್ ಅ ಸೆಂಟೆನ್ಸ್ ಐ ಆಮ್ ಸೇಯಿಂಗ್ ಬಟ್ ದಿಸ್ ಇಸ್ ಹಿಸ್ಟಾರಿಕಲಿ ಪ್ರಾಫೆಟಿಕಲಿ ಸ್ಪಿರಿಚುವಲಿ ಲಿಟರಲಿ ಇಟ್ ಇಸ್ ಅಪ್ಲಿಕಬಲ್ ಇದು ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ ಪ್ರಿಯರೇ ಇದು ಆತ್ಮಿಕವಾಗಿಯೂ ಐತಿಹಾಸಿಕವಾಗಿಯೂ ಪ್ರವಚನಾತ್ಮಕವಾಗಿ ನಿಜವಾಗಲೂ ಎಲ್ಲರಿಗೆ ಅನ್ವಯಿಸುವಂತಹ ವಿಷಯ ಎಕ್ಲಿಸ್ ಒನ್ ನೈನ್ ಸೆಸ್ ಪ್ರಸಂಗಿ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಹೇಳ್ತದೆ ವಾಟ್ ಹ್ಯಾಸ್ ಬೀನ್ ವಿಲ್ ಬಿ ಅಗೇನ್ ಡನ್ ವಿಲ್ ಬಿ ಡನ್ ಅಗೇನ್ ದರ್ ಇಸ್ ನಥಿಂಗ್ ನ್ಯೂ ಅಂಡರ್ ದ ಸನ್ ವಾಕ್ಯ ಹೀಗೆ ಹೇಳ್ತದೆ ಇದ್ದದ್ದೇ ಇರುವುದು ನಡೆದದ್ದೇ ನಡೆಯುವುದು ಲೋಕದಲ್ಲಿ ಹೊಸದೇನೂ ಇಲ್ಲ ಈಗ ಎನಿಸಿಕೊಳ್ಳುವುದು ವಸ್ತುವಿದ್ದರೂ ಅದು ಪೂರ್ವದಲ್ಲಿ ನಮಗಿಂತ ಮುಂಚಿನ ಯುಗಗಳಲ್ಲಿ ಇದ್ದದ್ದೇ ಲಿಸನ್ ಕೇಳಿರಿ ದಿಸ್ ಆಲ್ಸೋ ಇಸ್ ಅಪ್ಲಿಕಬಲ್ ಟು ದ ಕಮಿಂಗ್ ಆಫ್ ದ ಲಾಡ್ ಜೀಸಸ್ ಕ್ರೈಸ್ಟ್ ಇದು ಸಹ ಯೇಸುವಿನ ಎರಡನೇ ಆಗಮನಕ್ಕೆ ಅನ್ವಯಿಸುವಂತದ್ದು ನಾವು ಮೆನಿ ಬೈಬಲ್ ಸ್ಕಾಲರ್ಸ್ ಬಿಲೀವ್ ದಟ್ ದರ್ ಇಸ್ ಅ ಹ್ಯೂಜ್ ಕನೆಕ್ಷನ್ ಬಿಟ್ವೀನ್ ದ ವೇ ದ ವರ್ಲ್ಡ್ ಸ್ಟಾರ್ಟೆಡ್

ಸಿಕ್ಸ್ ಡೇಸ್ ಮೀನ್ಸ್ ಸಿಕ್ಸ್ ಥೌಸಂಡ್ ಇಯರ್ಸ್ ಹಾಗಾಗಿ ಬೈಬಲ್ ಪಂಡಿತರು ಹೇಳುವುದೇನಂದ್ರೆ ನಂಬುದೇನೆಂದ್ರೆ ಆರು ದಿನಗಳಂದ್ರೆ ಆರು ಸಾವಿರ ವರ್ಷಗಳೆಂದು ನಾವ್ ಇಫ್ ಯು ಲುಕ್ ಅಟ್ ವರ್ಲ್ಡ್ ಹಿಸ್ಟ್ರಿ ನೀವು ಲೋಕದ ಚರಿತ್ರೆ ದ ಬೈಬಲ್ ಹಿಸ್ಟ್ರಿ ಆಫ್ ವರ್ಲ್ಡ್ ಎಕ್ಸಿಸ್ಟೆನ್ಸ್ ಬೈಬಲ್ ನ ಒಂದು ಇತಿಹಾಸವೇ ಲೋಕವು ಕೂಡ ಅದು ಜನ್ಮ ತಾಳಿದೆವೆಂದು ಇಟ್ ಟಾಕ್ಸ್ ಅಬೌಟ್ ಸಿಕ್ಸ್ ಥೌಸಂಡ್ ಇಯರ್ಸ್ ಆಫ್ ಹಿಸ್ಟ್ರಿ ಕ್ಲೋಸ್ ಟು ಸಿಕ್ಸ್ ಥೌಸಂಡ್ ಅಂಟಿಲ್ ನೌ ಅದು ಮಾತನಾಡುತ್ತದೆ ಆರು ಸಾವಿರ ವರ್ಷಗಳ ಒಂದು ಚರಿತ್ರೆ ಇತಿಹಾಸವು ಈಗ ಆರು ಸಾವಿರ ವರ್ಷಗಳ ಒಂದು ಅದು ಛಾಯೆ ಎಂದು ಇದೆ ಎಂದು ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ಅನಾಲಜಿ ದರ್ ಇಸ್ ಒನ್ ಮೋರ್ ಡೇ ವೈಟಿಂಗ್ ಫಾರ್ ಸೆವೆಂತ್ ಡೇ ವಿಚ್ ಅನದರ್ ಇಯರ್ಸ್ ಅದರ ಲೆಕ್ಕಾಚಾರದ ಪ್ರಕಾರವಾಗಿ ಏಳನೇ ದಿನವಾಗಿರುವಂತಹ ಸಾವಿರ ದಿನಗಳ

ಫಾರ್ ದ ಸೆವೆಂತ್ ಡೇ ಟು ಬಿಗಿನ್ ಅವ್ರು ಹೇಳ್ತಾರೆ ಬೈಬಲ್ ಪಂಡಿತರು ನಾವು ಆರು ಸಾವಿರ ವರ್ಷಗಳಿಂದ ಈಗಾಗಲೇ ಕಳೆದು ಹೋಗಿದ್ದೇವೆ ಇನ್ನೊಂದು ಸಾವಿರ ದಿನಗಳಿಗಾಗಿ ನಾವು ಕಾಯ್ದುಕೊಂಡಿದ್ದೇವೆ ಅದು ಈಗಾಗಲೇ ನಮ್ಮ ಮುಂದೆ ಬರುವಂತಹ ದಿನಗಳು ಅವೇ ಆಗಿವೆ ಎಂದು ಅವರ ಒಂದು ಭಾವನೆ ಆಗಿದೆ ಯು ಕನ್ಸ್ ಕೇಳಬಹುದು ಸಭಾಪಾಲಕರು ಕೊನೆಯ ದಿನದಲ್ಲಿ ಐ ಇದೇವಾಲ್ ಎಕ್ಸ್ ವಿವರಿಸುತ್ತೇನೆ ಟುಡೇ ಐ ವಿಲ್ ಒನ್ಲಿ ಟಾಕ್ ಅಬೌಟ್ ಒನ್ ಡೈರೆಕ್ಟ್ ಸೈನ್ ಜೀಸಸ್ ಗೇವ್

You know that summer is near. In the same way, when you see all these things, recognize that He is near at the door. <laughs> ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತು ಎಂದು ತಿಳುಕೊಳ್ಳುತ್ತಾರಲ್ಲ ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವೂ ಹತ್ತಿರವಾದದ್ದೇ ಬಾಗಿಲಲ್ಲಿ ಅದೇ ಎಂದು ತಿಳಿಕೊಳ್ಳಿರಿ ಲಿಸನ್ ಕೇಳಿ ಜೀಸಸ್ ಲುಕ್ ದ ಚೀಸಸ್ ಯಶವಂದನು ಅಂಜೂರದ ಮರವನ್ನು ನೋಡಿ ಎಂದು ದ ಮೋಮೆಂಟ್ ದ ಫಿಕ್ಟ್ರಿ ವಿಲ್ ಬ್ಲಾಸಮ್ ಅಂಡ್ ದ ಲೀವ್ಸ್ ಸ್ಪ್ರೌಟ್ ನೋ ದಿಸ್ ದಟ್ ಐ ಹ್ಯಾವ್ ಕಮ್ ಟು ದ ಡೋರ್ ಆಫ್ ಹೆವೆನ್ ಅಂಜೂರದ ಮರದ ಕೊಂಬೆಗಳು ಅಥವಾ ಚಿಗುರು ಬರುವುದನ್ನು ನೀವು ನೋಡುವಾಗ ತಿಳ್ಕೊಳ್ಳಿರಿ ನಾನು ಬಾಗಿಲ ಬಳಿಯಲ್ಲಿ ನಿಂತಿದ್ದೇನೆಂದು ವಾಟ್ ದಿಸ್ ಫಿಕ್ಟ್ರಿ ಆ ಒಂದು ಅಂಜೂರದ ಮರ ಏನು ದ ಫಿಕ್ಟ್ರಿ ಇಸ್ ನಥಿಂಗ್ ಬಟ್ ದ ಲ್ಯಾಂಡ್ ಆಫ್ ಇಸ್ರಾಯಲ್ ಅಂಜೂರದ ಮರ ಬೇರೆ ಏನು ಅಲ್ಲ ಪ್ರಿಯರಿ ಅದು ಪ್ರಸ್ರಾಯೇಲ್ ದೇಶದ ಒಂದು ಭೂಮಿಯಾಗಿದೆ ಇಟ್ ಇಸ್ ಆಫ್ ಇಸ್ರಾಯಲ್ ಇಸ್ರಾಯಲ್ ಪ್ರದೇಶವಾಗಿರುತ್ತದೆ ಇಫ್ ಯು ಕಮ್ ಟೂ ಚಾಪ್ಟಿಹೈಂಡ್ ದಿಸ್ ಅದರ ಹಿಂದೆ ಎರಡು ಅಧ್ಯಾಯಗಳ ಹಿಂದೆ ನೀವು ಹೋಗುವುದಾದರೆ ಇನ್ ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಒನ್ ಮತ್ತೆ ಬರೆದ ಸುವಾರ್ತಿ ಇಪ್ಪತ್ತೊಂದನೇ ಅಧ್ಯಾಯ ವರ್ಸಸ್ ಏಟೀನ್ ಟು ನೈನ್ಟೀನ್ ಹದಿನೆಂಟರಿಂದ ಹತ್ತೊಂಬತ್ತನೇ ವಚನ ಜೀಸಸ್ ಸಾ ದಿಸ್ ಫಿಕ್ ಟ್ರೀ ಆನ್ ದ ವೇ ಯೇಸು ಆತನ ಮಾರ್ಗದಲ್ಲಿ ಅಂಜೂರದ ಮರವನ್ನು ನೋಡಿ ಹಿ ವಾಂಟ್ ಯು ವಾಂಟ್ ಟು ಈಟ್ ಆಫ್ ದಟ್ ಫ್ರೂಟ್ ಆತನು ಹಣ್ಣನ್ನು ತಿನ್ನಬೇಕೆಂದು ಆಸೆಪಟ್ಟನು ಬಟ್ ದೇರ್ ವಾಸ್ ನೋ ಫ್ರೂಟ್ ಆದರೆ ಹಣ್ಣು ಇರಲಿಲ್ಲ ಅದರಲ್ಲಿ ಓನ್ಲಿ ಲೀವ್ಸ್ ವೆರ್ ದೇರ್ ಒಂದು ದಿನ ಎಲೆಗಳು ಮಾತ್ರ ಇದ್ದವು

ಫಲ ಇರಲಿಲ್ಲ ಅವುಗಳನ್ನ ಹೋಗಿ ಕೇಳಬಹುದಾಗಿತ್ತು ಜೀಸಸ್ ಆ ಮರವನ್ನು ಶಪಿಸಲಿಲ್ಲ ಪ್ರಿಯರೇ

ಕೇಳಿ ಬಟ್ ಸೆಡ್ ಇನ್ ಚಾಪ್ಟರ್ ಟ್ವೆಂಟಿ ಫೋರ್ ಆದರೆ ಹೇಳಿದನು ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ದಿಸ್ ಈ ಅಂಜೂರದ ಮರವು ವಿಲ್ ಮತ್ತೆ ಚಿಗುರುತ್ತದೆ ಲಿಸನ್ ಕೇಳಿ ಸೆವೆನ್ ಸೈನ್ಸ್ ಯು ಹ್ಯಾವ್ ಟು ಲುಕ್ ಲುಕ್ಸ್ರಾಯಲ್ ಇಸ್ರೇಲ್ ಅವರ ಜನಾಂಗದ ವಿಷಯವಾಗಿ ನೀವು ಏಳು ಗುರುತುಗಳನ್ನ ನೀವು ಗಮನಿಸಬೇಕು ಪ್ರಿಯರೇ ದ ಫಸ್ಟ್ ದೈನಸ್ ಮೊದಲನೇ ಗುರುತು ಏನಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಸ್ಟೇಟ್ ಆಫ್ ಇಸ್ರಾಯಲ್ Israel, Desha show Punastapis Vikena, Nivu Gamanisi Nodabeko. The re establishment of the state of Israel. Israel, they show Nivu Nodabeko. Listen, Jesus cursed the tree and the tree withered. Esu, our Maravana Shapisidanu, our Maravu, one of The Bible says, Wake Heltade. today. Pilate said, What this man has done, there is no unrighteousness in him. ಅಂದನು ಈ ಮನುಷ್ಯನ್ ಏನು ಮಾಡಿದಾನೆ ಯಾವ ಅಪರಾಧವ ಕಾಣಿಸ್ತಾ ಇಲ್ಲ ಐ ವಾಂಟ್ ಬಿ ಫ್ರೀ ಆಫ್ ಆಫ್ ದ ದ ಬ್ಲಡ್ ವಾಂಟ್ನಾದ ರಕ್ತವನ್ನು ಸ್ವಾತಂತ್ರ್ಯ ಪಡಿಸಬೇಕೆಂದು ನನ್ನ ಒಂದು ಯೋಚನೆಯಾಗಿದೆ ದ ಯೋಚನೆ ಯಹೂದರಂದರು ಆತನ ರಕ್ತವು ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಅವರು ಒಪ್ಪಿಕೊಂಡರು and when the women were crying behind jesus as he carried the cross jesus said don't cry for me cry for yourself and your children you know why this fig tree that is green without fruits of righteousness it will wither away ನೀತಿಯ ಫಲಗಳು ಇಲ್ಲದಂತೆ ಇರುವ ಈ ಒಂದು ಮರವು ಹಸಿರಾಗಿದೆ ಅಲ್ವಾ ಅದು ಒಣಗಿ ಹೋಗುತ್ತದೆ ಒಂದು ದಿನ ಅದರಲ್ಲಿ ಒಂದು ಎಲೆ ಸಹ ನೀವು ನೋಡಲ್ಲ ಇಟ್ ವಿಲ್ ಬಿಕಮ್ ಲೈಕ್ ಆಫ್ ಯಾವುದೇ ಜೀವ ಇಲ್ಲದಂತ ಮರವಾಗಿ ಮಾರ್ಪಡುತ್ತದೆ ಇಟ್ ಹ್ಯಾಪನ್ ಜಸ್ಟ್ ಲೈಕ್ ದಾಟ್ ಅದು ಹಾಗೆ ನೆರವೇರಿತು ಇನ್ ದ ಇಯರ್ ಸೆವೆಂಟಿ ಆಫ್ಟರ್ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನ ತದನಂತರ ಎಪ್ಪತ್ತನೇ ಇಸುವಲ್ಲಿ ಜೆರೂಸಲಂ

ಆಲ್ ಓವರ್ ದ ಸದೇಹೀಶ್ವರಿ ಪಟ್ಟಣದಲ್ಲಿ ಚಕ್ರವರ್ತಿಯು ಯಹೂದ ಜನಾಂಗದವರು ಯಾರೆಲ್ಲ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದಾರೋ ಅವರೆಲ್ಲರನ್ನ ಶುಲ್ಬೆಯ ಮರಣಕ್ಕೆ ಒಳಪಡಿಸಿದನು ಅವರೆಲ್ಲರನ್ನ ಹಾಗೆ ನಾಶ ಮಾಡಿ ಅವರೆಲ್ಲರಿಗೂ ಶುಲ್ಬೆಯ ಮರಣದ ದಂಡನೆಯನ್ನು ವಿಧಿಸಿದನು ಆ್ಯಂಡ್ ದ ಜ್ಯೂಸ್ ಇ ದ ನೆಕ್ಸ್ಟ್ ತರ್ಟಿ ಇಯರ್ಸ್ ಸ್ಕ್ಯಾಟರ್ ಥ್ರೂ ಔಟ್ ದ ವರ್ಲ್ಡ್ ಅದಾದ ನಂತರ ಮೂವತ್ತು ವರ್ಷಗಳ ಒಳಗಾಗಿ ಯಹೂದರೆಲ್ಲರೂ ಕೂಡ ಬೇರೆ ಬೇರೆ ದೇಶದಲ್ಲಿ ಅವರು ಚದರಿ ಹೋದರು ಟು ಎವ್ರಿ ಕಂಟ್ರಿ ದೇ ರನ್ ಅವೇ ಪ್ರತಿಯೊಂದು ದೇಶಕ್ಕೆ ಅವರು ಓಡಿ ಹೋದರು ದೇ ಲಾಸ್ಟ್ ಕಂಟ್ರಿ ಅವರ ದೇಶವನ್ನು ಕಳ್ಕೊಂಡರು ದೇ ಲಾಸ್ಟ್ ದೇರ್ ಐಡೆಂಟಿಟಿ ಅವರ ಗುರುತಿಸುವಿಕೆಯನ್ನು ಕಳ್ಕೊಂಡರು ದ ನೇಷನ್ ಆಫ್ ಇಸ್ರಾಯಲ್ ನೇಮ್ ವಾಸ್ ಟರ್ನ್ ಫ್ರಮ್ ಇಸ್ರಾಯಲ್ ಟು ಪ್ಯಾಲಸ್ಟೀನಾ ಬೈ ದ ರೋಮನ್ ಗವರ್ಮೆಂಟ್ ಇಸ್ರಾಯಲ್ ದೇಶದ ಹೆಸರು ಪೂರ್ತಿಯಾಗಿ ಬದಲಾಯಿಸಲ್ಪಟ್ಟು ರೋಮನ್ ಸಾಮ್ರಾಜ್ಯದ ಮೂಲಕವಾಗಿ ಪಿಲಿಸ್ಟೇರಿಗೆ ಅದು ಸೇರಲ್ಪಟ್ಟಂತಾಯಿತು ವೈ ಯಾಕೆ ಪ್ಯಾಲಸ್ತೀನಾ ಈಸ್ ದ ನೇಮ್ ಆರ್ ದ ಲ್ಯಾಟಿನ್ ನೇಮ್ ಆಫ್ ದ ವರ್ಡ್ ಫಿಲಿಸ್ತೈನ್ಸ್ ಅದು ಲ್ಯಾಟಿನ್ ಪದದ ಒಂದು ಅರ್ಥ ನೋಡುವುದಾದರೆ ಅದು ಫಿಲಿಸ್ತೈನ್ಸ್ ಎಂಬುದಾಗಿ ಕರೆಯಲ್ಪಡುತ್ತದೆ ಯು ನೋ ದಟ್ ಫಿಲಿಸ್ತೈನ್ಸ್ ವೇರ್ ದನಿಮೀಸ್ ಆಫ್ ಇಸ್ರಾಯಲ್ ನೋಡ್ರಿ ಆ ಫಿಲಿಸ್ತೀನರು ಇಸ್ರಾಯೇಲರಿಗೆ ಶತ್ರುಗಳಾಗಿದ್ದರು ದ ರೋಮನ್ ಕಿಂಗ್ ಗೇವ್ ದ ನೇಮ್ ಆಫ್ ದೋಸ್ ಪೀಪಲ್ ಟು ದೇರ್ ಕಂಟ್ರಿ ಅಂಡ್ ದೇ ದ್ರೂ ದ ಮೌಟ್ ರೋಮ ಅರಸನು ಆ ಇಸ್ರಾಯಲ್ ದೇಶದ ಹೆಸರು ಫಿಲಿಸ್ತೈನರಿಗೆ ಕೊಟ್ಟು ಅವರನ್ನ ಹೊರಗಡೆ ತಳ್ಳನ್ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಸಹೋದರ ಸಹೋದರಿಯರಿಗೆ ಕೇಳಿಸ್ಕೊಳ್ರಿ ಫಾರ್ ದ ನೆಕ್ಸ್ಟ್

ಮತ್ತೆ ಚಿಗುರು ಹಾಕುತ್ತದೆ ಅಂತ ಹೇಳಿದನು ಅಂಜೂರದ ಮರವು ಚಿಗಿರುವುದನ್ನು ನೀವು ನೋಡುವಾಗ ತಿಳ್ಕೊಳ್ಳಿರಿ ಕರ್ತನಾದ ಏಸು ಎರಡನೇ ಆಗಮನದಲ್ಲಿ ಬರುವುದಕ್ಕಾಗಿ ಆತನು ಬಾಗಿಲಲ್ಲಿ ಸಿದ್ಧನಾಗಿದ್ದಾನೆಂದು happened ಈಗ ಏನಾಗ್ತದೆ ಇಸ್ವಿಯಲ್ಲಿ ಮೇ ಹದಿನಾಲ್ಕನೇ ದಿನಾಂಕ when nobody expected it ಯಾರು ಕೂಡ ಅದನ್ನು ಊಹಿಸಿರಲಿಲ್ಲ ಎ ಕಂಟ್ರಿ ದಟ್ ವಾಸ್ ಲಾಸ್ಟ್ ಫಾರ್ ಓವರ್ ಇಯರ್ಸ್ ಬಿಗ್ಯಾನ್ ಟು ಬಿ ರೀ ಕಂಟ್ರಿ ವಿತ್ ಸೇಮ್ ನೇಮ್ ಕಾಲ್ಡ್ ಇಸ್ರಾಯಲ್ ಎರಡು ಸಾವಿರ ವರ್ಷಗಳ ಹಿಂದೆ ಯಾವ ದೇಶವು ಕಳೆದು ಹೋಗಿತ್ತು ಮತ್ತೆ ಅದೇ ದೇಶ ಪುನಃ ಸ್ಥಾಪಿಸಲ್ಪಡುವುದಕ್ಕಾಗಿ ಇಸ್ರಾಯೇಲ್ ದೇಶ ಎಂದು ಕರೆಸಲ್ಪಡುವುದಕ್ಕಾಗಿ ಅದು ಪುನಃ ಸೇರಿಕೊಳ್ಳಿತು ಜನರೆಲ್ಲರೂ ಒಟ್ಟುಗೂಡಿ ಸೇರಿ ಬಂದರು ಆ ವರ್ಷದಲ್ಲಿ ದಿಸ್ ಇಸ್ ನಥಿಂಗ್ ಶಾರ್ಟ್ ಆಫ್ ಇದು ಸಾಧಾರಣವಾದ ವಿಷಯ ಅಲ್ಲ ಇಟ್ಸ್ ಅ ವೆರಿ ಬಿಗ್ ಮಿರಕಲ್ ಅದು ಬಹಳ ಅದ್ಭುತವಾದ ವಿಷಯ ಪ್ರಿಯರೇ ನೋ ಕಂಟ್ರಿ ಆಫ್ ದಿಸ್ ಸಾರ್ಟ್ ಹ್ಯಾಸ್ ಬೀನ್ ರೀಎಸ್ಟಾಬ್ಲಿಷ್ಡ್ ಇನ್ ವರ್ಲ್ಡ್ ಹಿಸ್ಟ್ರಿ ಈ ಪ್ರಪಂಚದ ಇತಿಹಾಸದಲ್ಲಿ ನಾವು ನೋಡುವಾಗ ಯಾವ ದೇಶವೂ ಸಹ ಇಷ್ಟು ಒಳಗಾಗಿ ಅದು ಸ್ಥಾಪಿಸಲ್ಪಡಲಿಲ್ಲ ಪುನಃ ದಟ್ ಟು ಆಫ್ಟರ್ ಆಲ್ಮೋಸ್ಟ್ ಟೂ ತೌಸಂಡ್ ಇಯರ್ಸ್ ಅದು ಸಹ ಎರಡು ಸಾವಿರ ವರ್ಷಗಳು ಆಗೋಗಿದ್ದವು ಡಿ ನೋ ಹೌ ಇಟ್ ಹ್ಯಾಪೆಂಡ್ ಅದು ಹೇಗೆ ನಡೆಯಿತು ಗೊತ್ತಾ ಬಿಕಾಸ್ ಜೀಸಸ್ ಸೆಡ್ ಏಸು ಅಂದರು ದ ಫಿಕ್ಟ್ರಿ ವಿಲ್ ಬ್ಲಾಸಮ್ ಅಗೇನ್

ಇಟ್ ಕೆಎಲ್ ಕುರಿತ ಆಗಿ ಒಂದು ದರ್ಶನ ಆ ದರ್ಶನದಲ್ಲಿ ಒಣಗಿ ಬಗ್ಗೆ ಗೋಸ್ ಟು ದಿಸ್ ವ್ಯಾಲಿ ಹೆಚ್ ಕೆಎಲ್ ಆ ಒಂದು ಗುಹೆಯಲ್ಲಿ ಹೋಗುತ್ತಾನೆ ಫುಲ್ ಆಫ್ ಡ್ರೈ ಬೋನ್ಸ್ ಅಲ್ಲಿ ಪೂರ್ತಿಯಾಗಿ ಒಣಗಿ ಹೋದ ಎಲು ಎಸ್ ಡಿಸ್ಇಂಟಿಗ್ರೇಟೆಡ್ ಎಲ್ಲವೂ ಕೂಡ ಆಸ್ ವಿಲ್ ದಿಸ್ ಲಿವ್ ಕರ್ತನ್ ಕೇಳಿದನು ಈ ಎಲುಬುಗಳು ಬದುಕುತ್ತವೋ Lord, you alone know it. And the Lord said, Prophesy, speak to those bones. And the Bible says, As he prophesied, please look at verse 11 and 12 what happened. Very, very interesting prophecy. Then the Lord said to me, Son of man, these bones. Are the whole house of Israel. Behold, they say, Our bones are dried up, our hope has perished, we are completely cut off. Therefore prophesy to them. Thus says the Lord Behold, I will open your graves, and I will cause you to come up out of your graves, my people, and I will bring you into the land of Israel. ಹನ್ನೊಂದು ಹನ್ನೆರಡನೇ ವರ್ಷನ ದಯಮಾಡಿ ನೋಡಿ ಒಂದ್ಸಾರಿ ಆಮೇಲೆ ಆತನು ನನಗೆ ಹೀಗೆ ಹೇಳಿದನು ನರಪುತ್ರನೇ ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು ಇಗೋ ಈ ವಂಶೀಯರು ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು ನಮ್ಮ ನಿರೀಕ್ಷೆಯು ಹಾಳಾಯಿತು ನಾವು ಬುಡನಾಶವಾದವು ಅಂದುಕೊಳ್ಳುತ್ತಿದ್ದಾರೆ ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ ಕರ್ತನಾದಯ ಹೋವನ್ನು ಇಂತೆನ್ನುತ್ತಾನೆ ನನ್ನ ಜನರೇ ನೋಡಿರಿ ನಾನು ನಿಮ್ಮ ಗೌರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರೇಲ್ ದೇಶಕ್ಕೆ ಸೇರಿ ಮಾಡುವೆನು

ఐ విల్ బ్రింగ్ బ్యాక్ టు ద ల్యాండ్ ఆఫ్ ఇస్రాయల్ మనం దేశానికి మై లైక్ దిస్ ఇట్ హస్ హ్యాపెన్ నెవర్ ఇన్ ద హిస్టరీ ఆఫ్ ద వరల్డ్ కర్తరలి ప్రియరే ఈ ప్రపంచ విషయంలో ఎందుకు నడదే ఇలా వాట్ ఇస్ ఇట్ అదే ద ఇజ్రైట్స్ ఆర్ ద జూవిష్ పీపల్ వేర్ థ్రూ ఆఫ్ ద వరల్డ్ ಇಸ್ರಾಯೇಲರು ಯಹೂದರು ಪ್ರಪಂಚದಲ್ಲೆಲ್ಲೂ ಕೂಡ ಚದರಿಗೋದಂತ ವಿಷಯ ದೇ ಲಾಸ್ ದೇರ್ ಐಡೆಂಟಿಟಿ ಅವರ ಗುರುತಿಸಬೇಕು ಕಳ್ಕೊಂಡಿದ್ದರು ಬಹಳ ಶ್ರಮೆಗೆ ಒಳಗಾದರು ಕಿಲ್ ಇನ್ ಹ್ಯೂಜ್ ನಂಬರ್ಸ್ ಮತ್ತು ಅವರ ಅಸಂಖ್ಯೆಯಲ್ಲಿ ಕೊಲ್ಲಲ್ಪಟ್ಟಿದ್ದರು ಒನ್ ರೀಸೆಂಟ್ ಹಿಸ್ಟ್ರಿ ಇಸ್ ದಿ ಪ್ರಸಿಕ್ಯೂಷನ್ ಅಂಡ್ ಟಾರ್ಚರ್ ದ ಸಫರ್ಡ್ ಅಂಡರ್ ದ ಜರ್ಮನ್ ರೂಲರ್ ಕಾಲ್ಡ್ ಅಡಾಲ್ಫ್ ಹಿಟ್ಲರ್ ಒಂದು ವಿಷಯ ಇತಿಹಾಸ ಹೇಳುವುದೇನೆಂದರೆ ಪ್ರೇರೆ ಅಡಾಲ್ಫ್ ಹಿಟ್ಲರ್ ಎಂಬುದಾಗಿರುವ ಜರ್ಮನ್ ಅಧಿಕಾರಿಯ ಕೆಳಗೆ ಈ ಎಲ್ಲ ಜನರು ಬಹಳಷ್ಟು ಶ್ರಮೆಗೆ ಕಿರುಕುಳಕ್ಕೆ ಒಳಗಾದರೆಂದು ಹೌ ಮೆನಿ ಪೀಪಲ್ ಆರ್ ಕಿಲ್ಡ್ ಅಂಡರ್ ಅಡಾಲ್ಫ್ ಹಿಟ್ಲರ್ ನಿಮಗೆ ಗೊತ್ತಿದ್ದ ಅಡಾಲ್ಫ್ ಹಿಟ್ಲರ್ ಅಧಿಕಾರಿಯ ಕೆಳಗೆ ಎಷ್ಟು ಜನರು ಸಾವನ್ನಪ್ಪಿದರು ಎಂದು ಸಿಕ್ಸ್ಟಿ ಲ್ಯಾಕ್ ಸಿಕ್ಸ್ ಮಿಲಿಯನ್ ಜ್ಯೂಯಿಶ್ ಪೀಪಲ್ ವರ್ ಕೆಲವತ್ತು ಲಕ್ಷದ ಆರು ಮಿಲಿಯನ್ ಯಹುದರು ಸತ್ತುಹೋದರು ಹೋದರು ದ ಪಿಕ್ಚರ್ ಯು ಸಿ ಹಿಯರ್ ಈಸ್ ಅ ರಿಯಲ್ ಫೋಟೋಗ್ರಾಫ್ ನೀವು ನೋಡುವಂತಹ ಈ ದೃಶ್ಯ ಅದು ನಿಜವಾಗ್ಲಿರುವಂತಹ ಚಿತ್ರವಾಗಿದೆ ಸಿಕ್ಸ್

ಫಿಫ್ಟೀನ್ ಲ್ಯಾಕ್ ಚಿಲ್ಡ್ರನ್ ವೆರ್ ಕಿಲ್ಡ್ ಅರವತ್ತು ಲಕ್ಷ ಯಹೂದ ಜನಾಂಗದಲ್ಲಿ ಐವತ್ತು ಲಕ್ಷ ಮಕ್ಕಳು ಅವರೇ ಕೊಲ್ಲಲ್ಪಟ್ಟರು ದೇ ಲಾಸ್ಟ್ ಆಲ್ ಹೋಪ್ ಅವರೆಲ್ಲ ನಿರೀಕ್ಷೆ ಕಳ್ಕೊಂಡಿದ್ದರು ದೇ ಕಳಕೊಂಡಿದ್ದರು ಗ್ಯಾಸ್ ಚೇಂಬರ್ಸ್ ಅವರು ಗ್ಯಾಸ್ ಚೇಂಬರ್ಗಳಲ್ಲಿ ಕೊಲ್ಲಲ್ಪಟ್ಟರು ಪ್ರಿಯರೇ ದ ಲೇಡೀಸ್ ದೇರ್ ಹೇರ್ ಸ್ತ್ರೀಯರಿಗೆ ಅವರ ತಲೆಯನ್ನು ಬೋಳಿಸಿ ಬಿಟ್ಟಿದ್ದರು ಕೂದಲುಗಳು ಹಣಕ್ಕೆ ಮಾರಾಟ ಮಾಡಿಕೊಂಡರು

ಆದರೆ ಕರ್ತನು ಪ್ರವಚನ ಎತ್ತಿ ನುಡಿದನು ಐ ವಿಲ್ ಗ್ರೇವ್ಸ್ ನಾನು ನಿಮ್ಮನ್ನ ಗೋರಿ ಒಳಗಿನಿಂದ ಹೊರಗಡೆ ತರುತ್ತೇನೆ ಐ ವಿಲ್ ಬ್ರಿಂಗ್ ಯು ಫ್ರಮ್ ಆಲ್ ದ ಕಾರ್ನರ್ಸ್ ಎಲ್ಲಾ ಮೂಲಗಳಿಂದ ನಾನು ಸಮಗೂಡಿಸುತ್ತೇನೆ ಐ ಮೇಕ್ ದೀಸ್ ಬೋನ್ಸ್ ಟು ಲೈಕ್ ಆರ್ಮಿ ಈ ಎಲುಬುಗಳು ಸೈನ್ಯದೋಪಾದಿಯಲ್ಲಿ ನಿಂತುಕೊಳ್ಳುವಂತೆ ನಾನು ಮಾಡುತ್ತೇನೆ ಅಂತ ಕರ್ತನ ಅಂದನು Turn with me to Isaiah chapter 11, verses 11 and 12. The Bible says, On the day the Lord will extend his hand a second time to recover from Assyria, Egypt, Patros, Kush, Elam, Shinar, Hamath, and the coasts and islands of the west, and the remnant of his people who survive, he will lift up a banner for the nations and gather the dispersed of Israel. He will collect the scattered of Judah from four corners of the earth. ಆ ದಿನದಲ್ಲಿ ಕರ್ತನು ತನ್ನ ಜನಶೇಷ್ಯವನ್ನು ಬಿಡಿಸಿಕೊಳ್ಳುವುದಕ್ಕೆ ಎರಡನೇ ಸಾರಿ ಕೈ ಹಾಕಿ ಅಶ್ವರ ಐಗುಪ್ತು ಪತ್ರೋಸ್ ಕುಶ್ ಏಲಾಮ್ ಸೀನಾರ್ ಹಮಾತ್ ಸಮುದ್ರದ ಕರಾವಳಿ ಈ ಸ್ಥಳಗಳಲ್ಲಿ ಉಳಿದವರನ್ನು ಬರಮಾಡಿಕೊಳ್ಳುವನು ಅವನು ಜನಾಂಗಗಳಿಗೆ ಧ್ವಜವನ್ನುತ್ತಿ ಇಸ್ರೇಲರಲ್ಲಿ ಸೆರೆಗೆ ಒಯ್ಯಲ್ಪಟ್ಟವರನ್ನು ಯಹೂದದಿಂದ ಚದುರಿ ಹೋದವರನ್ನು ಭೂಮಿಯ ಚತುರ್ದಿಕ್ಕಗಳಿಂದಲೂ ಕೂಡಿಸಿಕೊಳ್ಳುವನು ದಿಸ್ ಇಸ್ ನಥಿಂಗ್ ಶಾರ್ಟ್ ಇದು ಅದ್ಭುತಕ್ಕಿಂತ ಏನು ಅಲ್ಲ ಪ್ರೀರಿ ಅದ್ಭುತವೇ ಫ್ರಮ್ ದ ವರ್ಲ್ಡ್ I will gather these people. Jeremiah 16, verses 14 to 15. It says, Behold, the days are coming, says the Lord, when it will no longer be said as the Lord lives who brought up the sons of Israel out of the land of Egypt. ಯಹೋವನು ಹೀಗೆನ್ನುತ್ತಾನೆ ಈಗ ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಬಟ್ ಆಸ್ ದ ಲಾರ್ಡ್ ಲಿವ್ಸ್ ಬ್ರಾಟ್ ಆಫ್ ದ ಸನ್ ದ ಲ್ಯಾಂಡ್ ಆಫ್ ದ ನಾರ್ತ್ ಅಂಡ್ ಫ್ರಮ್ ದ ಕಂಟ್ರೀಸ್ ವಿಚ್ ವಿಚ್ನಿಶ್ ದೆಮ್

ಹೌ ದ ಲಾರ್ಡ್ ಡೆಲಿವರ್ಡ್ ಅಸ್ ಫ್ರಮ್ ಈಜಿಪ್ಟ್ ಐಗುಪ್ತ ದೇಶದಿಂದ ಕರ್ತನ ಮನೆ ಹೇಗೆ ಬಿಡಿಸಿದನು ಅದೇ ಎಂದು ಸ್ಟ್ರಾಂಗ್ ಹ್ಯಾಂಡ್ ಅಂಡ್ ಔಟ್ ಸ್ಟ್ರೆಚ್ ಬಲವಾದಂತಹ ಹಸ್ತದಿಂದ ಚಾಚಲ್ಪಟ್ಟ ಕೈಗಳಿಂದ ದಟ್ ವಾಸ್ ದ ಬಿಗ್ ಮಿರಕಲ್ ಅದುವೇ ದೊಡ್ಡ ಅದ್ಭುತ ಎಂದು ಹೇಳ್ತಾರೆ ಬಟ್ ದ ಲಾರ್ಡ್ ಸರ್ ಇನ್ ದ ಲಾಸ್ಟ್ ಡೇಸ್ ಅದೇ ಕರ್ತನನ್ನು ಅನ್ನು ತಾನೆ ಕೊನೆ ದಿನಗಳಲ್ಲಿ ದ ಸೆಕೆಂಡ್ ಟೈಮ್ ವಿಚ್ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಇಸ್ ಗೋ ಟು ಬ್ಯಾಬಿಲೋನ್

ಅವರೆಲ್ಲರೂ ಕೂಡ ಯಹೂದಿ ಜನರನ್ನ ಅವರು ಓಡಿಸಿ ಬಿಟ್ಟರು ಅವರು ಕೇಳಿದ್ರು ನೀವು ಬಿಟ್ಟು ಹೋಗ್ರಿ ಎಂದು ಫ್ರಮ್ ದ ವೆಸ್ಟ್ ದ ವೆಸ್ಟರ್ನ್ ಪೀಪಲ್ ಸೆಂಟ್ ಆರ್ಗನೈಸ್ ದ ರಿಟರ್ನ್ ಟು ಇಸ್ರೇಲ್ ಪಡವಲಿನಲ್ಲಿರುವಂತಹ ಜನರು ಅವರು ಸಹ ಅವರನ್ನ ಓಡಿಸಿ ಬಿಟ್ಟರು ಅವರ ದೇಶಕ್ಕೆ ಹೋಗ್ರಿ ಅಂತ ಅವರನ್ನು ತಳ್ಳಿಬಿಟ್ಟರು ಬಟ್ ಕಮ್ ಟು ವರ್ಸ್ ಸಿಕ್ಸ್ ಆರನೇ ವಚನಕ್ಕೆ ಬನ್ನಿ ಐ ವಿಲ್ ಸೇ ಟು ದ ನಾರ್ತ್ ಗ್ ದಮ್ ಅಪ್ ಟು ದ ಸೌತ್ ಡೂ ನಾಟ್ ಹೋಲ್ಡ್ ದಮ್ ಬ್ಯಾಕ್ ನಾನು ಒಪ್ಪಿಸಿ ಬಿಡು ಎಂದು ಬಡಗಲಿಗೂ ತಡೆಯಬೇಡ ಎಂದು ತೆಂಕಲಿಗೂ ಹೇಳುವೆನು ಸೊ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಅಜಿ ಕಮಿಂಗ್ ಇದು ಸಾಧಾರಣವಾಗಿ ಅವರು ಬರುವಂತದಲ್ಲ ಪ್ರಿಯರೇ ದೇ ವಿಲ್ ನಾಟ್ ಸೆಂಡ್ ದಮ್ ಅವರು ಅವರನ್ನು ಕಳಿಸುವುದಿಲ್ಲ But the Lord said, I will say, do not hold them back, send them. ಆದರೆ ಕರ್ತನ ಹೇಳುತ್ತಾನೆ ನಾನು ಅವರು ಹೇಳ್ತೇನೆ ಅವರನ್ನು ತಡೆಯಬೇಡ ಕಳಿಸಿಬಿಡು ಎಂದು ಡಿಡ್ ಇಟ್ ಹ್ಯಾಪನ್ ಅದು ನಡೆಯಿತು ಇಟ್ ಹ್ಯಾಪನ್ ಅದು ನಡೆಯಿತು ದ ನಾರ್ತ್ ಇಸ್ ರಷ್ಯಾ ಇನ್ ವಿಚ್ ಮೆಜಾರಿಟಿ ಆಫ್ ಜ್ಯೂಯಿಷ್ ಪೀಪಲ್ ವರ್ ಸ್ಕ್ಯಾಟರ್ಡ್ ಉತ್ತರ ಕಡೆ ಇರುವಂತಹ ಒಂದು ರಷ್ಯಾ ದೇಶವು ಬಹಳಷ್ಟು ಅಲ್ಲಿ ಯಹೂದರ ಒಂದು ಸಂಖ್ಯೆಯು ಬಹಳಷ್ಟು ಇರ್ತದೆ ಪ್ರಿಯರೇ ನಾವು ರಷ್ಯಾ ವಾಸ್ ಅ ಕಮ್ಯುನಿಸ್ಟ್ ಕಂಟ್ರಿ ಈಗ ರಷ್ಯಾ ಅದು ಕಮ್ಯುನಿಸ್ಟ್ ದೇಶವಾಗಿದೆ ದೇ ಡಿಡ್ ನಾಟ್ ಸೆಂಡ್ ದ ಜ್ಯೂಸ್ ಈವನ್ ದೇ ದೇ ವಾಂಟ್ ಗೋ ದೇ ವಿಲ್ ನಾಟ್ ಸೆಂಡ್ ದಮ್ ಅವರು ಯಹೂದರನ್ನು ಕಳಿಸುವುದಿಲ್ಲ ಅವರು ಹೋಗಬೇಕಂತ ಕೇಳಿಕೊಂಡ್ರು ಸಹ ಅವರನ್ನು ಬಿಡೋದಿಲ್ಲ ವಾಟ್ ಹ್ಯಾಪನ್ ಏನಾಯಿತು ಇನ್ ದ ಇಯರ್ ನೈನ್ಟೀನ್ ನೈನ್ಟೀಸ್ ಫಾರ್ವರ್ಡ್ಸ್ ಹತ್ತೊಂಬತ್ತು ನೂರ ತೊಂಬತ್ತು ಇಸ್ವಿ ಮುಂದೆ ಹೋದ ನಂತರ

ರಿಟರ್ನ್ ಟು ಇಸ್ರೇಲ್ ನಾಲ್ಕು ಲಕ್ಷದ ಜನರು ಯಹೂದರು ಅವರು ಇಸ್ರೇಲರಿಗೆ ಹಿಂತಿರುಗಿ ಬರ್ತಾರೆ ವಾಟ್ ಅಬೌಟ್ ದ ಸೌತ್ ದಕ್ಷಿಣ ದಿಕ್ಕಿನ ಕಡೆ ಇರುವ ಜನರ ವಿಷಯವೇನು ದೇ ದಿಸ್ ಕಂಟ್ರಿ ಆಫ್ ಎಥಿಯೋಪಿಯಾ ವಾಸ್ ದೇರ್ ಅಲ್ಲಿ ಎಥಿಯೋಪಿಯಾ ಎಂಬುದಾಗಿ ಕರೆಯಲ್ಪಡುವ ದೇಶ ಇದೆ ವಾಸ್ ಆಫ್ ಜೂಶ್ ಪೀಪಲ್ ಅಲ್ಲಿ ಯಹೂದ ಜನರ ದೊಡ್ಡ ಜನಸಂಖ್ಯೆ ಇದೆ ಪ್ರಿಯರೇ ಬಟ್ ದಟ್ ಎಥಿಯೋಪಿಯನ್ ಕಂಟ್ರಿ ವಾಸ್ ಅಂಡ್ ರೂಲ್ ಪರ್ಮಿಟ್ ದಮ್ ಟು ಗೋ ದೇಶವು ಅದು ಸೈನ್ಯದ ಒಂದು ಬಳಗದಲ್ಲಿ ಅದು ಬಿಡೋದಿಲ್ಲ ಹೋಗಿ ಕರ್ತನು ಪ್ರವಚನ ದ ಸೌತ್ ಈ ಸೆಟ್ ಡೋಂಟ್ ಹೋಲ್ಡ್ ದಮ್ ಬ್ಯಾಕ್ ಅಲ್ಲಿರುವಂತಹ ದಕ್ಷಿಣ ಜನರಿಗೆ ನೀವು ಹಿಡ್ಕೊಳ್ಳಬೇಡ್ರಿ ಅಂತ ದಿಸ್ ಲಿಟ್ರಲ್ಲಿ ಹ್ಯಾಪನ್ ಇನ್ ಪ್ರೊಫೆಸಿ ಇದು ನಿಜವಾಗ್ಲೂ ಪ್ರವಚನ ನಡೆಸಲ್ಪಟ್ಟಿದೆ ಹೌ ಇಟ್ ಹ್ಯಾಪನ್ ಅದು ಹೇಗಾಯಿತು ಇನ್ ದಯರ್ಟೀನ್ ಒಂದನೇ ಇಸ್ವಿಯಲ್ಲಿ

ಎನಿ ಜೂ ಹೂ ವಾಂಟ್ಸ್ ಟು ಲೀವ್ ಕ್ಯಾನ್ ಲೀವ್ ನಲವತ್ತೆಂಟು ಗಂಟೆಗಳ ಒಳಗಾಗಿ ಇಥಿಯೋಪಿಯಾ ದೇಶದಿಂದ ಯಾರಾದರೂ ಯಹೂದರು ಹೋಗಬೇಕಂತಿರುವುದಾದರೆ ಹೋಗಬಹುದು ಇಟ್ ವಾಸ್ ಇನ್ ಹಿಸ್ಟ್ರಿ ಇದು ಇತಿಹಾಸದಲ್ಲಿ ಅದ್ಭುತ ಪ್ರಿಯರೇ ಇನ್ ತರ್ಟಿ ಸಿಕ್ಸ್ ಅವರ್ಸ್ ಮೂವತ್ತಾರು ಗಂಟೆಗಳ ಒಳಗಾಗಿ ಇನ್ ಫಾರ್ಟಿ ಫ್ಲೈಟ್ಸ್ ನಲವತ್ತು ವಿಮಾನಗಳು

Now there is a prophecy here again. Now turn to Jeremiah 31 8. Behold, I am bringing them from the north country, I will gather them from the remote parts of the earth. Among them, the blind, the lame, the women with child, and she who is in labor with child, together a great company will return. ಇಗೋ ನಾನು ಅವರನ್ನು ಉತ್ತರ ದೇಶದಿಂದ ಬರಮಾಡುವೆನು ದಿಗಂತಗಳಿಂದ ಅವರನ್ನು ಕೂಡಿಸುವೆನು ಅವರೊಂದಿಗೆ ಕುರುಡರನ್ನು ಕುಂಟರನ್ನು ಗರ್ಭಿಣಿಯರನ್ನು ದಿನ ತುಂಬಿದ ಬಸುರಿಯನ್ನು ಒಟ್ಟಿಗೆಯೇ ಕರೆತರುವೆನು ದೊಡ್ಡ ಗುಂಪಾಗಿ ಇಲ್ಲಿಗೆ ಹಿಂತಿರುಗುವರು ಇಟ್ ಹ್ಯಾಪನ್ ಲಿಟ್ರಲ್ಲಿ ಅದು ನಿಜವಾಗಲೂ ಸಂಭವಿಸಿದೆ ನಡೆದಿದೆ ಪ್ರಿಯರೇ

ಎಥಿಯೋಪಿಯಾ ವಿತ್ ಒಂದ್ ಏಟಿ ಸಿಕ್ಸ್ ಆ ಇಥಿಯೋಪಿಯಾ ವಿಮಾನವು ಒಂದು ಸಾವಿರ ಎಂಬತ್ತಾರು ಜನನ ಪ್ರಯಾಣಿಕರನ್ನು ಅದು ಹತ್ತಿಸಿಕೊಂಡು ಮೇಲೆ ಹಾರಿತು ವೆನ್ ಇಟ್ ಲ್ಯಾಂಡೆಡ್ ಇನ್ ಇಸ್ರೇಲ್ ಅದು ಇಸ್ರೇಲ್ ದೇಶದಲ್ಲಿ ಇಳಿದಾಗ ದೇರ್ ವೇರ್ ಒನ್ ಥೌಸಂಡ್ ಏಟಿ ಏಟ್ ಪ್ಯಾಸೆಂಜರ್ಸ್ ಅವರಲ್ಲಿ ನಾವು ನೋಡುವಾಗ ಒಂದು ಸಾವಿರದ ಎಂಬತ್ತೆಂಟು ಜನರು ಪ್ರಯಾಣಿಕರು ಅವರಾಗಿದ್ದರು ವೈ ಯಾಕೆ ಆನ್ ಫ್ಲೈಟ್ ವಿಮಾನದಲ್ಲಾದರೂ ಟೂ ಚಿಲ್ಡ್ರನ್ ವೆರ್ ಬೋರ್ನ್ ಇಬ್ಬರು ಮಕ್ಕಳು ಜನಿಸಿದರು ದೇವರು ಹೇಳಿದ ಪ್ರವಾದನೆ ನಡೀತಾ ಇಲ್ವೋ ದ ವೇ ದ ಲಾರ್ಡ್ ಫುಲ್ ಫಿಲ್ ದಿಸ್ ಪ್ರಾಮಿಸಸ್ ವರ್ಡ್ ಬೈ ವರ್ಡ್ ಕರ್ತನು ತನ್ನ ವಾಗ್ದಾನಗಳನ್ನು ನೆರವೇರಿಸುವಂತದ್ದು ಒಂದು ಮಾತಿನಿಂದ ಒಂದು ಮಾತಿಗೆ ಅದು ಖಚಿತವಾಗಿರ್ತದೆ ಪ್ರಿಯರೇ

ಹಿಟ್ಲರ್ಕಾಂಡದ ಇತಿಹಾಸದಲ್ಲಿ ಆರು ಮಿಲಿಯನ್ ಟುಡೇ ಮಿಲಿಯನ್ ಜನರು ಆ ದೇಶದಲ್ಲಿ ವಾಸ ಮಾಡುತ್ತಿದ್ದಾರೆ ದರ್ಶನದಲ್ಲಿ ಕರ್ತನನ್ನು ತಾನೇ ಈ ಎಲು ತಿರುಗಿ ಬದುಕುತ್ತವೋಂಡ್ ದೇಗ್

Jesus is coming soon. Hallelujah. Hallelujah! Third sign in Israel. Luke 21 24. Jesus said, The Jewish people will fall by the edge of the sword, and they will be led captive into all nations, and Jerusalem will be trampled underfoot by the Gentiles until the time of the Gentiles be fulfilled. ಲೂಕ ಇಪ್ಪತ್ತೊಂದನೇ ಇಪ್ಪತ್ನಾಲ್ಕನೇ ವಚನ ಅವರು ಕತ್ತಿಯ ಬಾಯಿಗೆ ಬೀಳುವರು ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯರುಸಲೇಂ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು ಜೆರುಸಲಮ್ ವಿಲ್ ಬಿ ಟ್ರಾಂಪಲ್ಡ್ ಬೈ ದ ಜೆಂಟೈಲ್ಸ್ ಯರುಸಲೇಂ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು ಥರ್ಡ್ ಸೈನ್ ಮೂರನೇ ಸೂಚನೆ ದೀಕ್ಯುಪೇಷನ್ ಆಫ್ ಜೆರುಸಲಂ ಯರುಶಲೇಮ್ ಪುನಃ ಸ್ವಾಧೀನಪಡಿಸಿಕೊಳ್ಳುವಂಥದ್ದು ಇನ್ ದ ಡಿ ಹದಿನೇಳನೇ ಪ್ರೊಫೆಸೈಡ್ ದ ಜೆಂಟೈಲ್ಸ್ ಬಿಸೈಡ್ ಜೆರುಸಲೇಮ್ ಡೆಸ್ಟ್ರಾಯ್ಡ್ ಏಸು ಪ್ರವಾದಿಸಿದ ಹಾಗೆಯೇ ಯರುಶಲೇಮ್ ಪಟ್ಟಣವನ್ನು ಅನ್ಯರು ತಿಳಿದು ಹಾಕುತ್ತಾರೆ ನಾಶಪಡಿಸುತ್ತಾರೆಂದು ಟೆಂಪಲ್ ವಾಸ್ ಬರ್ನ್ ಟು ದ ಗ್ರೌಂಡ್ ಆಲಯವು ನೆಲ ಸಮವಾಗಿ ಸುಟ್ಟು ಹಾಕಲ್ಪಡುತ್ತದೆ ವೆನ್ ದಿ ದ ಟೆಂಪಲ್ ಅವರು ಆಲಯವನ್ನು ಸುಟ್ಟು ಹಾಕಿದ ನಂತರ ಇನ್ಸೈಡ್ ದ ಟೆಂಪಲ್ ವಾಸ್ ಗೋಲ್ಡನ್ ಶೀಟ್ಸ್ ದಟ್ ವಾಸ್ ಯೂಸ್ ಟು ಡೆಕೋರೇಟ್ ದಟ್ ಟೆಂಪಲ್ ಆಲಯದ ಒಳಗೆ ಬಂಗಾರದ ಒಂದು ಶೀಟ್ಗಳ ಮೂಲಕವಾಗಿ ಅದು ಅಲ್ಲಿ ಡೆಕೋರೇಷನ್ಗಾಗಿ ಮಾಡಿರ್ತಾರೆ ವೆನ್ ದಿ ಬರ್ನ್ ಅದನ್ನು ಅವರು ಸುಟ್ಟು ಹಾಕಿದ ನಂತರ ಆಲ್ ದ ಗೋಲ್ಡ್ ಬಿಗ್ಯಾನ್ ಟು ಮೆಲ್ಟ್ ಎಲ್ಲ ಬಂಗಾರವು ಕರಗಲು ಪ್ರಾರಂಭಿಸುತ್ತದೆ ಅಂಡ್ ಟು ಗೋ ಎನ್

Even after declaring Israel as a country in 1948, they could not go into Jerusalem because it was under Jordan. It was under foreign occupation for 1897 years. But in the year 1967, ಇಸ್ವಿಯಲ್ಲಿ ದೇರ್ ವಾಸ್ ಸಿಕ್ಸ್ ಡೇ ವಾರ್ ಒಂದು ಆರು ದಿನಗಳ ಯುದ್ಧ ಸಂಭವಿಸುತ್ತದೆ destroy israel ಎಲ್ಲಾ ಮುಸ್ಲಿಂ ದೇಶದವರು ಒಂದುಗೂಡಿ ಅವರು ಇಸ್ರೇಲರ ಜನರನ್ನು ನಾಶ ಮಾಡಲು ಬರುತ್ತಾರೆ victory to Israel as a single nation it defeated all the armies ಆದರೆ ಇಸ್ರೇಲ್ ಜನರಿಗೆ ದೇವರು ಆತನ ಜಯವನ್ನು ಕೊಟ್ಟು ಒಂದು ದೇಶವನ್ನು ಹೇಗೆ ಓಡಿಸುತ್ತಾರೋ ಹಾಗೆ ಅವರನ್ನು ಆಸ್ ರಿಸಲ್ಟ್ ಅದಕ್ಕೆ ಕ್ಯಾಪ್ಚರ್ಡ್ ಬಿಟ್ಟನು ಅವರು ಸ್ವಾಧೀನಪಡಿಸಿಕೊಳ್ಳುತ್ತಾರೆ ಇಫ್ ಯು ಲುಕ್ ದಿಸ್ ಫೋಟೋಗ್ರಾಫ್ ನೀವು ಈ ಫೋಟೋಗಳನ್ನು ನೋಡಿದ್ರೆ ದಿಸ್ ಇಸ್ ಜೆರುಸುಲೆಮ್ಸ್ ವೆಸ್ಟರ್ನ್ ವಾಲ್ ಇದು ಯರುಶುಲೇಮ್ನ ಪಶ್ಚಿಮದ ಕಡೆಯ ಗೋಡೆಗಳು

ಈ ದಿನ ಯರುಸಲೀಮ್ ಪ್ರಾಂತವು ಪೂರ್ತಿಯಾಗಿ ಇಸ್ರೇಲ್ ಅವರ ಹತೋಟಿಯಲ್ಲಿ ನಿಯಂತ್ರಣದಲ್ಲಿ ಇಲ್ಲ ಬಟ್ ಮೋಸ್ಟ್ ಆಫ್ ಇಟ್ ದೇ ಆರ್ ಹ್ಯಾವಿಂಗ್ ಇಟ್ ಆದರೆ ಅಧಿಕವಾಗಿ ಅವರ ಸ್ವಾಧೀನದಲ್ಲದೆ ಸಮಥಿಂಗ್ ಹ್ಯಾಪನ್ ಟೂ ಇಯರ್ಸ್ ಅಗೋ ವೆರಿ ರೀಸೆಂಟ್ಲಿ ಇತ್ತೀಚೆಗಷ್ಟೇ ಎರಡು ವರ್ಷಗಳ ಕೆಳಗೆ ಏನೋ ಒಂದು ವಿಷಯ ನಡೆದಿದೆ ಪ್ರಿಯರೇ ಇನ್ ತೌಸಂಡ್ ಸೆವೆಂಟೀನ್ ಡಿಸೆಂಬರ್ ಸಿಕ್ಸ್ ಡಿಸೆಂಬರ್ ಆರನೇ ದಿನಾಂಕ ಹದಿನೇಳನೇ ವರ್ಷದಲ್ಲಿ ಡೊನಾಲ್ಡ್ ಟ್ರಂಪ್ ದ ಪ್ರೆಸಿಡೆಂಟ್ ಆಫ್ ಅಮೆರಿಕ ದ ಪ್ರೆಸೆಂಟ್ ಪ್ರೆಸಿಡೆಂಟ್ ಹಿ ಡಿಕ್ಲೇರ್ಡ್ ದಟ್ ಇಸ್ ಗೋ ಶಿಫ್ಟ್ ದಿ ಎಂಬಸಿ ಆಫ್ ಅಮೆರಿಕ ಫ್ರಮ್ ಟೆಲ್ ಅವೀವ್ ಟು ಜೆರುಸಲಮ್ ಡೊನಾಲ್ಡ್ ಟ್ರಂಪ್ ರವರು ರ ಅಮೆರಿಕ ದೇಶದ ದೂತವಾಸ ಸ್ಥಾನವು ಟೆಲ್ ಅವಿವ್ ಇಂದ ವರ್ಗಾಯಿಸಿದರು ಡನ್ ಇಟ್ ಟೆಲ್ ಅದನ್ನು ಮಾರ್ಪಡಿಸಿದರು ದ ಹೋಲ್ ವರ್ಲ್ಡ್ ಇಟ್ ಇಡೀ ಪ್ರಪಂಚವೆಲ್ಲವೂ ಆತನಿಗೆ ವಿರೋಧವಾಗಿ ಮಾರ್ಪಟ್ಟಿತು ಬಟ್ ದಿಸ್ ಒನ್ ಮ್ಯಾನ್ ದಟ್ ವಿಲ್ ಬಿ ದ ಪ್ಲೇಸ್ ಅಮೆರಿಕ ವಿಲ್ ಹ್ಯಾವ್ ಇಟ್ಸ್ ಎಂಬಸಿ ಆತನು ಹೇಳಿದನು ಖಂಡಿತವಾಗಿ ಆ ಸ್ಥಳದಲ್ಲಿಯೇ ಅಮೆರಿಕ ದೇಶದ ದೂತವಾಸ ಸ್ಥಾನವು ಇರುವಂತಾಗಿದೆ ಅಂತ ಖಚಿತಪಡಿಸಿದ ಇನ್ ವೇ ದ ಇಟರ್ನಲ್ ಆಫ್ ಇಸ್ರ ಇನ್ನೊಂದು ರೀತಿಯಾಗಂದ್ರೆ ಇಸ್ರೇಲ್ ದೇಶದ ಶಾಶ್ವತವಾದಂಥ ರಾಜಧಾನಿ ಅದೇ ಆಗಿರುತ್ತದೆ ಅಂತ ಆತನ ಮಾತಿನ ಅರ್ಥ ಆಗಿತ್ತು ದಿಸ್ ಇಸ್ ಆಕ್ಚುಲಿ ಆಫ್ ಬೈಬಲ್ ಪ್ರಾಫೆಸಿ ಇದು ಬೈಬಲ್ ನಲ್ಲಿ ಬರೆಯಲ್ಪಟ್ಟಂತಹ ಪ್ರವಚನ ನೆರವೇರಿಸಲ್ಪಟ್ಟಂತಾಯಿತು ಪ್ರಿಯರೇ ದಿಸ್ ದ ಥರ್ಡ್ ಸೈನ್ ಆಫ್ ಇಸ್ರಾಯಲ್ ಇದು ಇಸ್ರಾಯಲ್ ಜನರ ಮೂರನೇ ಒಂದು ಗುರುತಾಗಿದೆ ವೆನ್ ಯು ಸಿ ದ ರಿಟರ್ನ್ ಆಫ್ ಜೆರ್ಸಲಮ್ ಬ್ಯಾಕ್ ಟು ಇಸ್ರೇಲ್ ಹ್ಯಾಂಡ್ಸ್ ಇಟ್ ಸೇಸ್ ದ ಫಿಕ್ಟ್ರಿ ಇಸ್ ಬ್ಲಾಸಮಿಂಗ್ ಇಸ್ರಾಯೇಲ್ ಜನಾಂಗದವರು ತಿರುಗಿ ಯರುಶುರಂ ಪ್ರಾಂತಕ್ಕೆ ಹಿಂತಿರುಗಿ ಬಂದಾಗ ಅದನ್ನು ಸ್ವಾಧೀನಪಡಿಸಿಕೊಂಡಾಗ ಅಂಜೂರದ ಮರವು ಅದು ಫಲಿಸುತ್ತದೆ ಚಿಗುರುತ್ತದೆ ಫೋರ್ತ್ ಸೈನ್ ನಾಲ್ಕನೇ ಸೂಚನೆ ರಿಕ್ಲಮೇಷನ್ ಆಫ್ ದ ಲ್ಯಾಂಡ್ ಆಫ್ ಇಸ್ರಾಯಲ್ ಇಸ್ರಾಯೇಲ್ ದೇಶವನ್ನು ಪುನಃ ಸ್ಥಾಪನೆ ಪುನಃ ಸ್ವಾಧೀನಪಡಿಸಿಕೊಳ್ಳುವುದು

ದಿಸ್ ಡೆಸಿಲೆಟ್ ಲ್ಯಾಂಡ್ ವಿಲ್ ಬಿಕಮ್ ಲೈಕ್ ದ ಗಾರ್ಡನ್ ಆಫ್ ಈಡನ್ ಕಾಡಾಗಿದ್ದ ಈ ದೇಶವು ಏದೇನು ಉದ್ಯಾನದಂತೆ ಕಳಕಳಿಸುತ್ತದೆ ಲಿಸನ್ ಕೇಳಿ ದ ರೀಕ್ಲಮೇಶನ್ ಆಫ್ ದ ಲ್ಯಾಂಡ್ ಆಫ್ ದ ಫೋರ್ತ್ ಸೈನ್ ಆಫ್ ದ ನೇಷನ್ ಆಫ್ ಇಸ್ರಾಯಲ್ ಆರ್ ದ ಬಡ್ಡಿಂಗ್ ಫಿಕ್ಟ್ರಿ ಇಸ್ರಾಯೇಲ್ ಜನರು ತಮ್ಮ ಒಂದು ಭೂಮಿಯನ್ನ ತಮ್ಮ ಸ್ವಂತ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವಂತದ್ದು ಪುನಃ ಅದು ನಾಲ್ಕನೇ ಸೂಚನೆ ದಟ್ ಫೋಟೋಗ್ರಾಫ್ ಆ ಒಂದು ಚಿತ್ರಗಳನ್ನು ನೋಡಿ

ಅಂಟಿಲ್ ಜೋರ್ಡನ್ ಯು ಸೀ ದ ಲ್ಯಾಂಡ್ ಟೋಟಲಿ ಡ್ರೈ ಯು ಅರ್ಧಾನು ಪ್ರದೇಶದವರೆಗೂ ನೀವು ನೋಡೋದಾದರೆ ಭೂಮಿ ಎಲ್ಲವೂ ಕೂಡ ಒಣಗಿ ಹೋಗಿರುತ್ತದೆ ಎವ್ರಿ ವೇರ್ ಇಟ್ ಈಸ್ ಸ್ಯಾಂಡ್ ಎಂಡ್ ಡ್ರೈ ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಮರುಭೂಮಿ ಮರಳು ಇರುತ್ತದೆ ಬಟ್ ದ ಮೋಮೆಂಟ್ ಯು ಎಂಟರ್ ಇಸ್ರೇಲ್ ಆದರೆ ನೀವು ಇಸ್ರೇಲ್ ದೇಶವನ್ನು ಪ್ರವೇಶಿಸಿದ ಕೂಡಲೇ ವಿಲ್ ಬಿ ಸರ್ಪ್ರೈಸ್ಡ್ ಎವ್ರಿ ವೇರ್ ಇಟ್ ಬಿ ಗ್ರೀನ್ ನೀವು ಆಶ್ಚರ್ಯ ಆಶ್ಚರ್ಯಚಕಿತರಾಗುತ್ತೀರಿ ಎಲ್ಲಿ ಯಾವ ಕಡೆ ನೋಡಿದರೂ ಅದು ಹಚ್ಚ ಹಸಿರಾಗಿರುತ್ತದೆ ಪ್ರಿಯರೇ ಇಫ್ ಯು ಟೇಕ್ ಅ ಫ್ಲೈಟ್ ಫ್ರಮ್ ನೀವು ಕತಾರ್ ಇಂದ ವಿಮಾನ ಹತ್ತಿ ಹೋಗುವುದಾದ್ರೆ ಪ್ರಯಾಣ ಮಾಡುವುದಾದ್ರೆ ಫ್ರಮ್ ದಿ ಏರ್ ಇಫ್ ಯು ಲುಕ್ ಡೌನ್ ನೀವು ಮೇಲೆ ಇರುವಾಗಲೇ ಕೆಳಗಡೆ ಇಣಿಕೆ ನೋಡಿದರೆ ಆಲ್ ಯು ಕ್ಯಾನ್ ಸ್ಯಾಂಡ್ ನೀವು ನೋಡುವುದೆಲ್ಲವೂ ಕೂಡ ಬರೀ ಕಪ್ಪಾಗಿರುವ ಒಂದು ಮರಳು ಕಾಣುತ್ತದೆ ಯು ಕ್ಯಾನ್ ಒನ್ ಟ್ರೀ ನಥಿಂಗ್ ಒಂದು ಮರವು ಸಹ ನೀವು ನೋಡ್ಲಿಕ್ಕೆ ಆಗಲ್ಲ ಬಟ್ ಯು ಕಮ್ ಇನ್ ಟು ಇಸ್ರೇಲ್ ಆದ್ರೆ ಇಸ್ರೇಲ್ಗೆ ನೀವು ಬಂದ ಮೇಲೆ ಯು ವಿಲ್ ಫರ್ಗೆಟ್ ಡೆಸರ್ಟ್ ನೀವು ಅದು ಮರುಭೂಮಿ ಅನ್ನುವ ವಿಷಯವನ್ನೇ ಮರ್ತು ಹೋಗ್ತೀರಾ ವೈ ಯಾಕೆ ದ ಲಾರ್ಡ್ ಸರ್ ವಿಲ್ ಬಿ ಟಿಲ್ಡ್ ಇಟ್ ವಿಲ್ ಬೇರ್ ಫ್ರೋತ್ ಫ್ರೂಟ್ ಅಂಡ್ ಫ್ಲವರ್ಸ್ ಇಟ್ ವಿಲ್ ಬಿಕಮ್ ಲೈಕ್ ದ ಗಾರ್ಡನ್ ಆಫ್ ಈಡನ್ ಮರುಭೂಮಿಯು ಅಗಿಯಲ್ಪಡ್ತದೆ ಅದು ಏದೇನು ತೋಟದಂತೆ ಕಾಣಿಸಲ್ಪಡ್ತದೆ ಅಲ್ಲಿ ಬೆಳೆಯು ಬಹಳಷ್ಟು ಸಮೃದ್ಧಿಯಾದ ಆಹಾರವೂ ಇರ್ತದೆ ಇಸ್ರೇಲ್ ದಟ್ ವಾಸ್ ಸಪೋಸ್ ಟು ಬಿ ಅ ಡ್ರೈ ಲ್ಯಾಂಡ್ ಆಲ್ ದೀಸ್ ಇಯರ್ಸ್ ದೀಸ್ ಡೇಸ್ ಇನ್ ದ ಲಾಸ್ಟ್ ಫಾರ್ಟಿ ಇಯರ್ಸ್

ಕಾಯಿ ಪಲ್ಯ ತರಕಾರಿ ಅದೇ ವಿಧವಾಗಿ ಅನೇಕ ಫಲಗಳು ಸಹ ಬೆಳೆಸುತ್ತಾ ಇದ್ದಾರೆ ಡಿ ನೋ ಟುಡೇ ಇಸ್ರೇಲ್ ಇಸ್ ದ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ಫ್ಲವರ್ಸ್ ಟು ದ ವರ್ಲ್ಡ್ ನಿಮಗೆ ಗೊತ್ತಿದ್ದ ಈಗಾಗಲೇ ಪ್ರಪಂಚದಾದ್ಯಂತ ಅನೇಕ ದೇಶ ವಿದೇಶಗಳಿಗೆ ಅಲ್ಲಿಂದಲೇ ಹೂವುಗಳು ಸರಫರ್ ಆಗುತ್ತವೆಂದು ಲುಕ್ ಎಟ್ ಫೋಟೋಗ್ರಾಫ್ ಫೋಟೋಗಳನ್ನು ನೋಡಿ ದಿಸ್ ಇಸ್ ರಿಯಲ್ ಫೋಟೋಗ್ರಾಫ್ ಇದು ನಿಜವಾದ ಇಸ್ರೇಲ್ ಒಂದು ಚಿತ್ರ ಐ ಕ್ಯಾನ್ ಶೋ ಯು ಹಂಡ್ರೆಡ್ಸ್ 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 ಆಫ್ ಫೋಟೋಸ್ ಇಂತಹ ಅನೇಕ ಚಿತ್ರಗಳನ್ನು ನೂರಾರು ತೋರಿಸಬಲ್ಲೆ ದಿಸ್ ಇಸ್ ಇನ್ ದ ಡೆಸರ್ಟ್ ಇದು ಮರುಭೂಮಿಯಲ್ಲಿ ದಿಸ್ ಟ್ರಾನ್ಸ್ಫಾರ್ಮೇಶನ್ ಬಿಗ್ಯಾನ್ ಫ್ಯೂ ಇಯರ್ಸ್ ಅಗೋ ಬೈ ಮ್ಯಾನ್ ಹೂ ಇನ್ವೆಂಟೆಡ್ ದ ಡ್ರಿಪ್ ಇರಿಗೇಷನ್ ಇಂಥ ದೊಡ್ಡ ಬದಲಾವಣೆಯು ಒಬ್ಬ ವ್ಯಕ್ತಿಯ ಮೂಲಕವಾಗಿ ಸಾಧ್ಯವಾಯಿತು ಆತನ ಕೆಲವು ವರ್ಷಗಳ ಹಿಂದೆ ನೀರಾವರಿಯ ಸಂಗತಿಯಲ್ಲಿ ಒಂದು ಹೊಸ ಒಂದು ವಿಷಯವನ್ನು ಕಂಡುಕೊಂಡನು ಇಫ್ ಯು ಲಕ್ ಫೋಟೋಗ್ರಾಫ್ ನೀವು ಈ ಫೋಟೋಗಳನ್ನು ನೋಡುವುದಾದರೆ

ನಿವೃತ್ತಿ ಹೊಂದಿದಂಥ ಒಬ್ಬ ವ್ಯಕ್ತಿಯು ಆತನು ಪ್ರಯಾಣ ಮಾಡುತ್ತಾ ಮರುಭೂಮಿಯಲ್ಲಿ ಪ್ರಯಾಣ ಸಾಗಿಸುತ್ತಾ ಆತನ ಸ್ನೇಹಿತನ ಮನೆಗೆ ಹೋಗುತ್ತಿದ್ದ ವೆನ್ ಇ ಗೋಸ್ ಟು ಇಸ್ ಹೌಸ್ ಆತನ ಮನೆಗೆ ಆತನು ಹೋಗುತ್ತಿರುವಾಗ ಇಟ್ಸ್ ಕಂಪ್ಲೀಟ್ಲಿ ಡೆಸರ್ಟ್ ಅದು ಪೂರ್ತಿಯಾಗಿ ಮರುಭೂಮಿ ನೋ ಟ್ರೀಸ್ ಮರಗಳೇ ಇಲ್ಲ ಬಟ್ ದರ್ ಇಸ್ ಒನ್ಲಿ ಒನ್ ಟ್ರೀ ಬೈ ಹಿಸ್ ಹೌಸ್ ದಟ್ ಇಸ್ ಸೋ ಫ್ರೆಶ್ ಅಂಡ್ ಸೋ ಹೆಲ್ತಿ ಅಂಡ್ ಫುಲ್ ಆಫ್ ಲೀವ್ ಆದರೆ ಅಲ್ಲಿ ಒಂದು ಮರ ಮಾತ್ರ ಇದೆ ಅದು ಕೂಡ ಆತನ ಮನೆ ಪಕ್ಕದಲ್ಲಿದೆ ಅದು ಪೂರ್ತಿಯಾಗಿ ಚೆನ್ನಾಗಿ ಎಲೆಗಳನ್ನು ಬೀರಿರುವಂತಹ ಹಚ್ಚ ಹಸಿರಾಗಿರುವಂತಹ ಮರ He went inside and asked him, How come you have such a big tree in the desert? The man said, It is like a miracle tree. I don't know how it is growing, but it is growing. This man was not quiet. He went back and he brought his equipments. He began to dig around the tree. ಆ ಮರ ಸುತ್ತಲೂ ಕೂಡ ಅದನ್ನು ಅಗಿಯುವುದಕ್ಕೆ ಪ್ರಾರಂಭಿಸಿದ ಪೂರ್ತಿಯಾಗಿ ಏನೋ ಒಂದು ಒಂದು ಕಂಡುಕೊಂಡ ದೇರ್ ವಾಸ್ ವಾಸ್ ಅ ಲೈನ್ ದಟ್ ಗೋಯಿಂಗ್ ಫ್ರಮ್ ಜೋರ್ಡನ್ ರಿವರ್ ಟು ಇಸ್ರೇಲ್ ವಾಟರ್ ನೀರಿನ ಪೈಪ್ಲೈನ್ ಇದೆ ಆ ಲೈನ್ ಯೋರ್ಧನ್ ನದಿಯಿಂದ ಇಸ್ರೇಲ್ ದೇಶಕ್ಕೆ ಹಾದು ಹೋಗುವಂಥದ್ದು ಇಟ್ ಇಸ್ ಗೋಯಿಂಗ್ ಬೈ ದ ಸೈಡ್ ಆಫ್ ದ ಟ್ರೀ ಇದು ಆ ಮರದ ಪಕ್ಕದಲ್ಲಿ ಹೋಗುವಂತಹ ಒಂದು ಪೈಪ್ಲೈನ್ ಎಕ್ಸಾಕ್ಟ್ಲಿ ಅಟ್ ದ ರೂಟ್ ಆಫ್ ದ ಟ್ರೀ ಖಚಿತವಾಗಿ ಆ ಮರದ ಬೇರುಗಳ ಹತ್ತಿರವೇ ಸ್ಮಾಲ್ ಲೀಕ್ ಇನ್ ದಟ್ ಪೈಪ್ ಆ ಪೈಪ್ ಮೂಲಕವಾಗಿ ಚಿಕ್ಕದಾಗಿ ಲೀಕ್ ಆಗ್ತಾ ಇದೆ ನೀರು ಡ್ರಾಪ್ ಡ್ರಾಪ್ ಬೈ ವಾಟರ್ ಫಾಲಿಂಗ್ ಆನ್ ದ ಹನಿ ಹನಿ ಆಗಿ ಆ ಮರದ ಬೇರಿಗೆ ಆ ನೀರು ಚಿಮುಕುತ್ತಾ ಇವೆ ಬೀಳುತ್ತಾ ಇವೆ ಸರ್ ಈ ವ್ಯಕ್ತಿ ಆಶ್ಚರ್ಯಗೊಂಡ ವಿ ಹ್ಯಾವ್ ಅಬೌಟ್ ಇರಿಗೇಷನ್ ಇನ್ ಬಿಗ್ ಪೈಪ್ಸ್ ಹ್ಯೂಜ್ ಕೆನಾಲ್ಸ್ ಆಲ್

The fourth sign evident in Israel. Israel, Sign number five. Zephaniah 3.9 For I will then restore pure speech to the peoples so that all of them may call on my name ಎಲ್ಲರೂ ಒಂದೇ ಮನಸ್ಸಿನಿಂದ ಯಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧ ಮಾಡುವೆನು ಐದನೇ ಸೂಚನೆ ರಿವೈವಲ್ ಆಫ್ ಬಿಬ್ಲಿಕಲ್ ಹೀ ಲ್ಯಾಂಗ್ವೇಜ್ ಬೈಬಲ್ ಗೆ ಸಂಬಂಧಪಟ್ಟಂತಹ ಹಿಬ್ರೂ ಭಾಷೆಗೆ ಸಂಬಂಧಪಟ್ಟಂತಹ ಉಜ್ಜೀವದ ಕಾರ್ಯ ದಾರ್ಡ್ ಪ್ರೊಫೆಸರ್ ಕರ್ತನು ಪ್ರವಾದಿಸಿದ

ಒಂದು ವಿಷಯ ಅವ್ರ ಏನು ಮರ್ತು ಹೋದ್ರಂದ್ರೆ ಅವರ ಭಾಷೆನೆ ಮರೆತು ಹೋದರು ದೇ ಸ್ಟಾಪ್ ಯೂಸಿಂಗ್ ದಟ್ ಲ್ಯಾಂಗ್ವೇಜ್ ಹೀಬ್ರೂ ಹೀಬ್ರೂ ಭಾಷೆ ಮಾತನಾಡೋದು ಅವರು ನಿಲ್ಲಿಸಿ ದಟ್ ಇಸ್ ಮೈ ಡೇ ಆಫ್ ಪೆಂಟಕಾಸ್ಟ್

ಐ ವಿಲ್ ರೆಸ್ಟೋರ್ ಪ್ಯೂರ್ ಸ್ಪೀಚ್ ಅವರು ಶುದ್ಧವಾದ ಭಾಷೆಯನ್ನು ಮಾತನಾಡುವಂತೆ ಅವನು ಪುನಃಸ್ಥಾಪಿಸುತ್ತೇನೆ ವೆರಿ ರೀಸೆಂಟ್ಲಿ ಇತ್ತೀಚೆಗಷ್ಟೇ ಅಬೌಟ್ ಸೇ ಇಯರ್ಸ್ ಅಗೋ ಎಂಟು ವರ್ಷಗಳ ಹಿಂದೆ ದೆ ವಾಸ್ ಅ ಜೂವಿಶ್ ಮ್ಯಾನ್ ಹೂ ವಾಸ್ ಲಿವಿಂಗ್ ಇನ್ ರಷ್ಯಾ ಒಬ್ಬ ಯಹೂದಿಯ ವ್ಯಕ್ತಿ ರಷ್ಯಾದಲ್ಲಿ ವಾಸ ಮಾಡುತ್ತಿದ್ದನು ಹಿ ಗಾಟ್ ಇನ್ಸ್ಪೈರ್ಡ್ ಟು ಗೋ ಬ್ಯಾಕ್ ಟು ದ ರೂಟ್ಸ್ ಆಫ್ ದ ಹೀಬ್ರೂ ಲ್ಯಾಂಗ್ವೇಜ್ ಆತನು ಹಿಬ್ರೂ ಭಾಷೆಯ ಮೂಲ ಸಂಗತಿಗಳಲ್ಲಿ ಆತನು ಹೋಗಬೇಕೆಂದು ಆಸಕ್ತಿ ವಹಿಸಿದನು ಟು ಲರ್ನ್ ಅಭ್ಯಾಸ ಮಾಡಲು ಪ್ರಾರಂಭಿಸಿಲ್ಲ ಹೆಂಡತಿಗೆ ಮಕ್ಕಳಿಗೆ ಸ್ಟ್ರಿಕ್ಟ್ ರೂಲ್ ದಟ್ ಇನ್ ಸೈಡ್ ಶುಡ್ ನಾಟ್ ಸ್ಪೀಕ್ ಎನಿ ಲ್ಯಾಂಗ್ವೇಜ್ ಬಟ್ ಹಿಬ್ರೂ ಆತನು ಖಂಡಿತವಾಗಿ ಮನೆಯವರೆಲ್ಲರಿಗೂ ಹೇಳಿದ ಈ ಭಾಷೆಯನ್ನು ಬಿಟ್ಟರೆ ಹಿಬ್ರೂ ಭಾಷೆಯನ್ನು ಬಿಟ್ಟರೆ ಮನೆಯಲ್ಲಿ ಯಾವ ಭಾಷೆ ಮಾತನಾಡಬಾರದೆಂದು ಟು ಎಂದು

ಕಳೆದ ನಲವತ್ತು ವರ್ಷಗಳಲ್ಲಿ ಎ ಲ್ಯಾಂಗ್ವೇಜ್ ದಟ್ ವಾಸ್ ಫರ್ಗಾಟನ್ ಎರಡು ಸಾವಿರ ವರ್ಷಗಳ ಹಿಂದೆ ಮರೆತು ಅಫಿಷಿಯಲ್ ನ್ಯಾಷನಲ್ ಲ್ಯಾಂಗ್ವೇಜ್ ಆಫ್ ಇಸ್ರಾಲ್ ಈಗ ಇಸ್ರೇಲ್ ದೇಶದ ರಾಷ್ಟ್ರೀಯ ಒಂದು ದೃಢೀಕರಿಸಲ್ಪಟ್ಟದ ಭಾಷೆಯಾಗಿದೆ ಡಿಡ್ ನಾಟ್ ಯೂಸ್ ದಟ್ ಲ್ಯಾಂಗ್ವೇಜ್ ಎರಡು ಸಾವಿರ ವರ್ಷಗಳವರೆಗೂ ಆ ಭಾಷೆಯನ್ನು ಅವರು ಉಪಯೋಗಿಸಲಿಲ್ಲ ಇಟ್ ವಾಸ್ ಮಿಕ್ಸ್ಡ್ ವಿತ್ ಅದರ್ ಥಿಂಗ್ಸ್

ನೂರು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಆತನಂತ ಅದನ್ನ ಅನುವಾದ ಮಾಡಿದ್ದಾನೆ ಅದನ್ನ ಓದಕ್ಕೆ ಆಗಲ್ಲ ಈಗ ಇಫ್ ಯು ರೀಡ್ ದಟ್ ಯು ನಾಟ್ ರೀಡ್ ನೀವು ಅದನ್ನು ಓದಬೇಕಂದ್ರೆ ಸಹ ಓದಕ್ಕೆ ಆಗಲ್ಲ ಬಟ್ ಇಫ್ ಯು ಗೋ ಟು ಹೀಬ್ರೂ ನೀವು ಹೀಬ್ರೂ ಭಾಷೆಗೆ ಹೋದ್ರೆ ಸ್ಮಾಲ್ ಇಸ್ರೇಲಿ ಚೈಲ್ಡ್ ಜೂವಿಶ್ ಚೈಲ್ಡ್ ಕ್ಯಾನ್ ರೀಡ್ ದ ಟೆಕ್ಸ್ಟ್ ಆಫ್ ಮೋಸಸ್ ಆಸ್ ಇಟ್ ವಾಸ್ ರಿಟರ್ನ್ ಫೋರ್ ತೌಸಂಡ್ ಇಯರ್ಸ್ ಅಗೋ ನೀವು ಹೀಬ್ರೂ ಭಾಷೆಗೆ ಹೋದ್ರೆ ಮೋಶೆ ಬರೆದಿರುವಂತಹ ಎಲ್ಲ ಒಂದು ಪತ್ರಗಳನ್ನು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಈಗ ಇಸ್ರೇಲ್ ಮಕ್ಕಳು ಅಥವಾ ಯಹೂದಿಯ ಮಕ್ಕಳು ಸ್ಪಷ್ಟವಾಗಿ ಓದಲು ಸಾಧ್ಯವಾಗ್ತದೆ ದಿಸ್ ನಥಿಂಗ್ ಬಟ್ ಅ ಮಿರಕಲ್ ಇದು ಬೇರೆ ಏನಲ್ಲ ಅದ್ಭುತ ಪ್ರಿಯರೇ ಪ್ರಿಯರೆ ದ ರಿವೈವಲ್ ಆಫ್ ಬಿಬ್ಲಿಕಲ್ ಹೀ ಬಿಬ್ಲಿಕಲ್ ಹೀಬ್ರೂ ಭಾಷೆಯ ಉಜ್ಜೀವನವು ದ ಫಿಫ್ತ್ ಸೈನ್ ಆಫ್ ಇಸ್ರೇಲರ ಐದನೇ ಒಂದು ಸೂಚನೆ ಆಗಿದೆ ನಂಬರ್ ಸಿಕ್ಸ್ ಆರನೇದು ದ ಸೈನ್ ಇಸ್ ರಿಸರ್ಜನ್ಸ್ ಆಫ್ ದ ಇಸ್ರೇಲಿ ಮಿಲಿಟರಿ ಆರನೇ ಒಂದು ಸೂಚನೆ ಇಸ್ರೇಲ್ ಜನರ ಸೈನ್ಯವು ಸಮೂಹವು ಮರುಕಳಿಸುವಿಕೆ Zechariah 12 6. On the day I will make the leaders of Judah like a fire pot in a woodpile, like a flaming torch among sheaves. They will consume all the people around them on the right and the left.

ವಿಲ್ ಹ್ಯಾವ್ ಸೋ ಮಚ್ ಆಫ್ ಫೈರ್ ಪವರ್ ಇದು ಪ್ರವಚಿಸುವಂತಹ ಮಾತಾಗಿದೆ ದೇವರು ನುಡಿಯುವಂಥ ಮಾತು ಅದು ಅಗ್ನಿ ರೋಪಾದಿಯಲ್ಲಿರುವಂಥ ಒಂದು ಸೈನ್ಯವು ಸ್ಥಿರವಾಗಿ ಆ ಸ್ಥಳದಲ್ಲಿ ನೆಲೆಗೊಳ್ಳುತ್ತದೆ ಎಂದು ದ ಲಾರ್ಡ್ ದೇ ದೇ ವಿಲ್ ವಿಲ್ ಬಿ ಬಿ ಲೈಕ್ ಲೈಕ್ ಪಾಟ್ ಫ್ಲೇಮಿಂಗ್ ಟಾರ್ಚ್ ತಾನೆ ಅವರು ಅಗ್ಗಿಸ್ಟಿಕೆಯನ್ನಾಗಿಯೂ ಬಹಳಷ್ಟು ಉರಿಯುವ ಬೆಂಕಿಯಂತೆಯೂ ಅವರು ಇರುವಂತಹ ಸೈನ್ಯವಾಗಿರುತ್ತಾರೆ ಅಂತ ಹೇಳ್ತಿದ್ದಾನೆ ರೈಟ್ ಲೆಫ್ಟ್ ದೇ ವಿಲ್ ಒನ್ ಕಮ್ಸ್ ನಿಯರ್ ದೆಮ್ ಅವರ ಹತ್ತಿರ ಬರುವ ಜನರನ್ನ ಎಡಬಲವಾಗಿ ಅವರು ನುಂಗಿ ಬಿಡುತ್ತಾರೆ ಹೇಳ್ತಾ ಇದೆ

ಫಾರ್ ಅ ಪೀಪಲ್ ಹೂ ಆರ್ ಲೆಸ್ ಒನ್ ಕ್ರೋರ್ ಒಂದು ಕೋಟಿಗಿಂತ ಕಡಿಮೆ ಇರುವಂತಹ ಜನರು ಆರ್ ಆರ್ಟಿ ಲ್ಯಾಕ್ಸ್ ಇನ್ ದ ಮಿಲ್ಟ್ರಿ ಯುದ್ಧ ಸೈನ್ಯದಲ್ಲಿ ಮೂವತ್ತು ಲಕ್ಷ ಜನರು ಮಾತ್ರ ಇರುವಂತಹ ಒಂದು ಸೈನ್ಯ ಹೊಂದಿರುತ್ತದೆ ಆ ಇಸ್ರೇಲ್ ದೇಶದಲ್ಲಿ ಅವರ ಬಳಿ ನಾಲ್ಕು ಸಾವಿರ ಟ್ಯಾಂಕ್ಸ್ಗಳಿವೆ ಟೆನ್ ಥೌಸಂಡ್ ಆರ್ಮರ್ಡ್ ವೆಹಿಕಲ್ಸ್ ಹತ್ತು ಸಾವಿರ ರಕ್ಷಣೆ ವಾಹನಗಳು ಸೆವೆನ್ ಹಂಡ್ರೆಡ್ ವಾರ್ ಪ್ಲೇನ್ಸ್ ಏಳ್ನೂರು ಯುದ್ಧ ವಿಮಾನಗಳು ಹಂಡ್ರೆಡ್ ಶಿಪ್ಸ್ ವಾರ್ ಶಿಪ್ಸ್ ಯುದ್ಧಕ್ಕೆ ಉಪಯೋಗಿಸುವ ನೂರು ಹಡಗುಗಳು ದಿ ಆರ್ ದ ಸ್ಟ್ರಾಂಗ್ ಆರ್ಮಿ ಇನ್ ದ ಎಂಟೈರ್ ವರ್ಲ್ಡ್ ಇಡೀ ಪ್ರಪಂಚದಲ್ಲೆಲ್ಲ ಬಲಿಷ್ಠವಾದಂತಹ ಸೈನ್ಯ ಪಡೆ ಅವರದಾಗಿರುತ್ತದೆ ಯು ಕ್ಯಾನ್ ಹಿಯರ್ ಆಫ್ ಐಸಿಸ್ ಅಟ್ಯಾಕ್ ಹಿಯರ್ ದೇರ್ ಅಮೆರಿಕ ಶ್ರೀಲಂಕಾ ಎವ್ರಿ ವೇರ್ ಯು ಕ್ಯಾನ್ ಹಿಯರ್ ಆಫ್ ಐಸಿಸ್ ಅಟ್ಯಾಕ್ ಬಟ್ ನಾಟ್ ಇನ್ ಇಸ್ರೇಲ್ ನೀವು ಕೇಳಿರ್ತೀರಿ ಐಸಿಸ್ ಅವರು ಅಲ್ಲಿ ಇಲ್ಲಿ ದಾಳಿ ಮಾಡಿದ್ದಾರೆ ಎಲ್ಲ ಕಡೆ ದಾಳಿ ಮಾಡಿದ್ದಾರೆ ಆದರೆ ಇಸ್ರೇಲ್ ದೇಶದಲ್ಲಿ ಅಲ್ಲ ಬಟ್ ನಾಟ್ ಇನ್ ಇಸ್ರೇಲ್ ಇಸ್ರೇಲ್ ದೇಶದಲ್ಲಿ ಮಾತ್ರವೇ ಮಾಡಲ್ಲ ಸ್ಕೇಡ್ ಆಫ್ ದೀಸ್ ಪೀಪಲ್ ಈ ಜನರ ವಿಷಯವಾಗಿ ಅವರು ಭಯಪಡುವವರು ಈವನ್ ಟುಡೇ ಇಂಡಿಯಾ ಇಸ್ ಟು ಬೈ ವೆಪನ್ಸ್ ಫ್ರಮ್ ಇಸ್ರೇಲ್ ದಿನವೂ ಸಹ ಭಾರತ ದೇಶವು ಅವರ ಬಳಿ ಆಯುಧಗಳನ್ನು ಕೊಂಡುಕೊಳ್ಳಲು ಯೋಚಿಸುತ್ತದೆ ಇಟ್ ಇಸ್ ಜಸ್ಟ್ ಸೆವೆಂಟಿ ಇಯರ್ಸ್ ಓಲ್ಡ್ ಅದು ಸ್ಥಾಪಿಸಲ್ಪಟ್ಟು ಕೇವಲ ಎಪ್ಪತ್ತು ವರ್ಷ ಅಷ್ಟೇ ಸೋ ಸ್ಮಾಲ್ ಗ್ರೂಪ್ ಬಹಳ ಚಿಕ್ಕ ಗುಂಪಿನ ಜನರು ಸೋ ಮಚ್ ಆಫ್ ಪವರ್ ಬಹಳಷ್ಟು ಬಲಶಾಲಿಗಳು ಬೈಬಲ್ ಹೇಳ್ತದೆ ಇಫ್ ಯು ರೀಡ್ ಇಟ್ ಇಂಟ್ರೆಸ್ಟಿಂಗ್ ನೀವು ಆ ವಚನವನ್ನು ಓದೋದಾದರೆ ಬಹಳಷ್ಟು anyone ಅಲ್ಲಿ ವಾಕ್ಯ ಅವರು ಅಗ್ನಿ ದೋಪಾದಿಯಲ್ಲಿ ಇರುತ್ತಾರೆ ಒಂದು ವೇಳೆ ಯಾರಾದರೂ ಅವರನ್ನು ಮುಟ್ಟುವುದಾದರೆ ಅವರು ಸುಟ್ಟು ಹೋಗಿಬಿಡ್ತಾರೆ ನೋಡ್ರಿ ಇಸ್ರೇಲ್ ಒಂದ್ಸಾರಿ ನೋಡಿ ಫಾರ್ ಎಕ್ಸಾಂಪಲ್ ಇರಾಕ್ ಉದಾಹರಣೆಗೆ ಇರಾಕ್ ದೇಶ ಇನ್ ಟು ಡೆಸಲೇಷನ್ ಅದು ಏನು ಇಲ್ಲದಂತೆ ಅದು ನಿರಾಶ್ರಿತರಾಗಿ ಕೆಡವಲ್ಪಟ್ಟಿದೆ ಸಿ ಆಲ್ ದ ಕಂಟ್ರೀಸ್ ನೋಡಿ ಎಲ್ಲ ದೇಶಗಳು ಹ್ಯೂಜ್ ಅವರ ಬಲ ಬಹಳ ಅಧಿಕವಾದದ್ದು ದೀಸ್ ಆರ್ ಥಿಂಗ್ಸ್ ಯು ಸೀ ಇನ್ ಟುಡೇ ವರ್ಲ್ಡ್ ಈ ಎಲ್ಲಾ ಸಂಗತಿಗಳು ಈ ಲೋಕದಲ್ಲಿ ನಾವು ನೋಡುತ್ತೇವೆ ಈ ದಿನ ಡ್ಯೂ ನೋ ನಿಮ್ಗೆ ಗೊತ್ತಾ ದ ಮೋಸ್ಟ್ ಹೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್ ಇಸ್ ಇಸ್ರೇಲ್ ಲೋಕದಲ್ಲಿ ಬಹಳಷ್ಟು ಹಗೆತನಕ್ಕೆ ದ್ವೇಷಕ್ಕೆ ಒಳಗಾಗಿದ್ದು ಇಸ್ರೇಲ್ ದೇಶ ಕಂಟ್ರಿ ವಿತ್ ದ ಮ್ಯಾಕ್ಸಿಮಮ್ ಎನಿಮೀಸ್ ಇಸ್ ಇಸ್ರೇಲ್ ಬಹಳಷ್ಟು ವೈರ್ಗಳನ್ನು ಹೊಂದಿದಂತ ದೇಶವು ಇಸ್ರೇಲ್ ದೇಶವಾಗಿದೆ ಬಟ್ ಆದ್ರೆ ದರ್ ಇಸ್ ಒನ್ಲಿ ಒನ್ ಏರ್ ಲೈನ್ ಇನ್ ದ ವರ್ಲ್ಡ್ ವಿಚ್ ಇಸ್ ಎಲ್ ಆಲ್ ದಿ ಅಫಿಷಿಯಲ್ ನ್ಯಾಷನಲ್ ಏರ್ ಲೈನ್ ಆಫ್ ಇಸ್ರೇಲ್ ವಿಚ್ ಪ್ರಪಂಚದಲ್ಲೆಲ್ಲ ಕೂಡ ಒಂದೇ ಒಂದು ವಿಮಾನಾಶ್ರಯವೂ ಸಹ ಇದುವರೆಗೂ ಜಕಮಗೊಂಡಿಲ್ಲ ಅದರ ಮೇಲೆ ಹೈಜಾಕ್ ಮಾಡಲು ಅದು ಎಲ್ಲಾಲ್ ಎಂಬುದಾಗಿರುವಂತಹ ಒಂದು ಇಸ್ರಾಲ್ ದೇಶದಲ್ಲಿರುವ ವಿಮಾನಾಶ್ರಯವಾಗಿದೆ ಹೇಳ್ತಾರೆ ಇಸ್ರಾಯೇಲ್ ದೇಶದ ವಿಮಾನಗಳನ್ನು ನೀವು ಎಂದಿಗೂ ಹೈಜಾಕ್ ಮಾಡಲಿಕ್ಕೆ ಆಗೋದೇ ಇಲ್ಲ ಎಂದು ದಿಸೇ ಇನ್ ಎಲ್ ಆಲ್ ದಿ ಇಸ್ರೇಲೈಟ್ ಇಂಟರ್ನ್ಯಾಷನಲ್ ಏರ್ಲೈನ್ ಅವರು ಹೇಳುತ್ತಾರೆ ಎಲ್ ಆಲ್ ಇಜ್ರೈಲ್ ವಿಮಾನಾಶ್ರಯದಲ್ಲಿ ಇನ್ ಎವ್ರಿ ಪ್ಲೇನ್ ದೇರ್ ಆರ್ ಅಟ್ ಲೀಸ್ಟ್ ಟೂ ಕಮಾಂಡೋಸ್ ವಿಥ್ ಗನ್ಸ್ ಪ್ರತಿಯೊಂದು ವಿಮಾನಕ್ಕೆ ಇಬ್ಬರು ಸೈನಿಕರು ಕಮಾಂಡೋರ್ಸ್ಗಳು ಬಂದೂ ಕೂಡ ಹಿಡ್ಕೊಂಡಿರ್ತಾರೆ ದೇ ವಿಲ್ ಬಿ ಲೈಕ್ ಪ್ಯಾಸೆಂಜರ್ಸ್ ಅವರು ಪ್ರಯಾಣಿಕರ ಹಾಗೆ ಇರ್ತಾರೆ ಇಫ್ ದೇರ್ ಇಸ್ ಒನ್ ಟೆರರಿಸ್ಟ್ ರೈಸಿಂಗ್ ಅಪ್ ಫ್ರಮ್ ಇಸ್ ಸೀಟ್ ಸೀಟ್ ಒಳಗಿಂದ ಒಬ್ಬ ಟೆರರಿಸ್ಟ್ ಏನಾದರೂ ಎಬ್ಬಿಸಲ್ಪಡ್ತಾ ಇದ್ದಾನೆ ಅಂದ್ರೆ ದೇ ವಿತಿನ್ ಟೆನ್ ಸೆಕೆಂಡ್ಸ್ ದೇ ವಿಲ್ ಬಿ ಸ್ಮ್ಯಾಶ್ ಹತ್ತು ಸೆಕೆಂಡ್ಗಳಲ್ಲಿ ಅವನನ್ನು ಸುಟ್ಟು ಬಿಡ್ತಾರೆ ಜಸ್ಟ್ ಇನ್ ಕೇಸ್ ದೇ ಎಂಟರ್ ಇಂಟು ದ ಕಾಕ್ಪಿಟ್ ಆಫ್ ದ ಪೈಲಟ್ ಒಂದು ವೇಳೆ ಪೈಲಟ್ ಇರುವಂತಹ ಸ್ಥಳದಲ್ಲಿ ಅವರು ಪ್ರವೇಶಿಸುವಾಗ ದೇ ಸಿ ದ ಪೈಲಟ್ ಆನ್ ಇಸ್ ಹೆಡ್ ಹ್ಯಾಸ್ ಗನ್ಸ್ ಆನ್ ಆಲ್ ಸೈಡ್ ಪೈಲಟ್ ತಲೆಯ ಮೇಲೆ ಎಲ್ಲ ಕಡೆ ಮೇಲೆ ಇರುವಂತಹ ಬಂದೂಕಗಳು ಇರುವಂತಹ ವಿಷಯ ಜಸ್ಟ್ ಒನ್ ಪ್ರೆಸ್ ಆಫ್ ದ ಬಟನ್ ಒಂದು ಬಟನ್ ಪ್ರೆಸ್ ಮಾಡುವುದರಿಂದ ಹೋಗ್ತಾನೆ ಲಾರ್ಡ್ ಸೈಡ್ ವಿಲ್ ಬಿ ಲೈಕ್ ಫೈರ್ ಪಾಟ್ ದೇವರಂತಾನೆ ನೀನು ಅಗ್ನಿ ವ್ಯಕ್ತಿ ಎಂದು

Refocus of world politics on Israel. Lokad the rajikiya sangathigalanna punaha na gamanishinodita Israel melehege prababhirontar na gamanishabe ko. You see the news today. Idhineda varthe na naonoduaga. If there is one news, one country that gathers the attention of the entire world, it is Israel. Idi varthe ellavushaha, all vartha patrige gali, all varthe golu gamanishinodu banta. Vandu deshe the kade adu Israel deshe vagir Today, like no other country.

ಬಟ್ ದೇ ಆರ್ ಇಸ್ರೇಲ್ ಇಸ್ ಗೋಯಿಂಗ್ ಸ್ಟ್ರಾಂಗ್ ಆದರೆ ಅವರು ನಾಶವಾಗಿ ಹೋಗುತ್ತಾ ಇದ್ದಾರೆ ಹೊರತು ಇಸ್ರೇಲ್ ದಿನದಿಂದ ದಿನಕ್ಕೆ ಬಲಿಷ್ಠವಾಗಿ ಮಾರ್ಪಡುತ್ತಾ ಇದೆ ಲೀಡರ್ ಇನ್ ಇಸ್ ಇಸ್ ಲೈಫ್ ಟೈಮ್ ಹಿ ವಿಲ್ ಡಿಸ್ಟ್ರಾಯ್ ಇಸ್ರೇಲ್ ರಿಮೂವ್ ಇಟ್ ಫ್ರಮ್ ಮ್ಯಾಪ್ ಇರಾಕ್ ದೇಶದ ಸದಾಮ್ ಹುಸೇನ್ ಹೇಳಿದ ತನ್ನ ಜೀವನದಲ್ಲಿ ಆತನು ಇಸ್ರೇಲ್ ದೇಶವನ್ನು ಹಾಳು ಮಾಡಿ ನಾಶ ಮಾಡಿ ಬಿಡುತ್ತೇನೆಂದು ಲುಕ್ ಅಟ್ ಕೆಡಬಿಡುತ್ತೇನೆ ಆ ವಚನ ನೋಡಿ ಆಲ್ ಹೂ ಟ್ರೈ ಟು ಲಿಫ್ಟ್ ಇಟ್ ವಿಲ್ ಸಿವಿಯರ್ಲಿ

ಸಿರಿಯಾ ಇಸ್ರಾಯೆಲ್ಗೆ ವಿರುದ್ಧವಾಗಿ ಬಿಸಲ್ಪಟ್ಟಿತು ದಿ ಸೆಂಟ್ ರಾಕೆಟ್ಸ್ ಇಂಟು ವಿಟ್ ಅವರು ಇಸ್ರೇಲ್ ದೇಶಕ್ಕೆ ವಿರುದ್ಧವಾಗಿ ರಾಕೆಟ್ ಗಳನ್ನು ಕಳಿಸಿದರು ವಾಟ್ ಹ್ಯಾಪೆನ್ ಏನಾಯ್ತು ಟುಡೇ ಸಿರಿಯನ್ಸ್ ಹ್ಯಾವ್ ಬಿಕ್ಕಮ್ ಡಿಸ್ಟ್ರಾಯ್ಡ್ ವಿತ್ ದೇರ್ ಪೀಪಲ್ ರನ್ನಿಂಗ್ ಟು ಆಲ್ ದ ಕಂಟ್ರೀಸ್ ಬೆಗಿಂಗ್ ಫಾರ್ ಎ ಪ್ಲೇಸ್ ಟು ಸ್ಟೇ ಸಿರಿಯಾ ದೇಶವು ಇದಿನ ನಾಶವಾಗಿ ತನ್ನಲ್ಲಿರುವಂಥ ಎಲ್ಲ ಜನರನ್ನು ಬೇರೆ ದೇಶಗಳ ಕಡೆಗೆ ನಡೆಸಿ ಅವರು ಭಿಕ್ಷೆವೆಡಿ ತಿನ್ನುವಂತೆ ಅದು ಮಾಡುತ್ತಾ ಇದೆ ನೋಡಿ

ಇಸ್ರೇಲ್ ಗೆ ವಿರುದ್ಧವಾಗಿದ್ದಾರೆ ದಿ ಅರಬ್ ನೇಷನ್ಸ್ಟ್ ಇಸ್ರೇಲ್ ಅರಬ್ ದೇಶಗಳು ಇಸ್ರೇಲ್ ಗೆ ವಿರುದ್ಧವಾಗಿ ಎದ್ದು ನಿಂತಿವೆ ಮೋಸ್ಟ್ ಆಫ್ ದ ಕಂಟ್ರೀಸ್ ಬಹಳಷ್ಟು ದೇಶಗಳು ಇಸ್ರೇಲ್ ಗೆ ವಿರುದ್ಧವಾಗಿ ನಿಂತಿವೆ ರಷ್ಯಾ ಇಸ್ ಅಗೇನ್ಸ್ಟ್ ರಷ್ಯಾ ವಿರುದ್ಧವಾಗಿ ನಿಂತಿದೆ ಲಾಡ್ ಸೆಟ್ ಕರ್ತನಂದನು ಎನಿ ಒನ್ ಹೂ ವಿಲ್ ಬಿ ಡಿಸ್ಟ್ರಾಯ್ ಯಾರಾದರೂ ಅದನ್ನು ಹುಟ್ಟುವುದಾದರೆ ಅವರು ನಾಶವಾಗಿ ಹೋಗುತ್ತಾರೆಂದು ಸೈನ್ ದಟ್ ದ ಬ್ಲಾಸಮ್ಡ್ ಅಂಜೂರದ ಮರವು ಚಿಗುರುವಂತಹ ಒಂದು ಸೂಚನೆ ಲಿಸನ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನನ್ನ ಸಹೋದರಿ ಸಹೋದರ ಕೇಳಿಸ್ಕೊಳ್ರಿ ಕ್ರಿಶ್ಚಿಯನ್ ಬಿಲೀವರ್ಸ್ ಹೂ ಲಿವ್ಡ್ ಹಂಡ್ರೆಡ್ ಇಯರ್ಸ್ ಅಗೋ ಡಿಡ್ ನಾಟ್ ಸಿ ಎನಿ ಆಫ್ ದಿ ಸೈನ್ಸ್ ಕ್ರೈಸ್ತ ವಿಶ್ವಾಸಿಗಳು ನೂರು ವರ್ಷಗಳ ಹಿಂದೆಯಿಂದಲೇ ಅವರು ಎಷ್ಟೋ ಅವರು ಬದುಕುತ್ತಾ ಬಂದರು ಎಲ್ಲ ಸೂಚನೆಗಳನ್ನು ನೋಡಲಿಲ್ಲ ಬಿಕಾಸ್ ದೇ ವಾಸ್ ನೋ ಕಂಟ್ರಿ ಕಾಲ್ಡ್ ಇಸ್ರೇಲ್ ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಿಜವಾಗಲೂ ಇಸ್ರೇಲ್ ದೇಶ ಎಂಬುದಾಗಿ ಕರೆಸಲ್ಪಡುವ ದೇಶ ಇರಲಿಲ್ಲ ಅವಾಗ ಇಟ್ ವಾಸ್ ನಾಟ್ ಇನ್ ದ ಮ್ಯಾಪ್ ಅದು ನಕ್ಷೆಯಲ್ಲಿ ಸಹ ಇರಲಿಲ್ಲ ಬಟ್ ದ ಲಾರ್ಡ್ ಸೈಡ್ ಆದರೆ ಕರ್ತನ ಅಂದನು

ಆ ಪ್ರಾಮುಖ್ಯವಾದ ವಚನವನ್ನು ಓದಲು ನಾನು ಬಯಸುತ್ತೇನೆ ಕಮ್ ಬ್ಯಾಕ್ ಅಗೈನ್ ಟು ಮ್ಯಾಥ್ಯೂ ಟ್ವೆಂಟಿ ಫೋರ್ ಮತ್ತಾಯ ಇಪ್ಪತ್ನಾಲ್ಕನೇ ಅಧ್ಯಾಯಕ್ಕೆ ಹಿಂತಿರುಗಿ ಬನ್ನಿ ಒಂದು ಸಾರಿ ವಸ್ ತರ್ಟಿ ತ್ರೀ ಆನ್ ವರ್ಡ್ಸ್ ಮೂರನೇ ವಚನದಿಂದ ವೆನ್ ದಟ್ ಸ್ಪ್ರೌಟ್ ದ ಲಾಡ್ಸೆಸ್ ಇನ್ ದ ಸೇಮ್ ವೇ ವೆನ್ ಯು ಆಲ್ ದೀಸ್ ಥಿಂಗ್ಸ್ ರೆಕಗ್ನೈಸ್ ಹೀ ಇಸ್ ನಿಯರ್ ಅಟ್ ದ ಡೋರ್ ಹಾಗೆ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವೂ ಹತ್ತಿರವದೇ ಬಾಗಿಲಲ್ಲೇ ಅದೇ ಎಂದು ತಿಳ್ಕೊಳ್ಳಿರಿ ನೆಕ್ಸ್ಟ್ ವರ್ಸ್ ದಟ್ ವೆರಿ ಟೆರಿಫೈಂಗ್ ಮಾರನೇ ವಚನ ಬಹಳ ಅದ್ಭುತವಾಗಿ ಭಯಾನಕವಾಗಿದೆ ತರ್ಟಿ ಫೋರ್ ಮೂವತ್ನಾಲ್ಕು ಐ ಯು ದಿಸ್ ನಾಟ್ ಅಂಟಿಲ್ ಆಲ್ ದೀಸ್ ಟೇಕ್ ಪ್ಲೇಸ್ ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ವಾಟ್ ಇಸ್ ದ ಜನರೇಷನ್ ಯಾವ ಸಂತಾನ ಎ ಜನರೇಷನ್ ದಟ್ ಸೀಸ್

They will not pass away until all these things is finished. The Lord Jesus Christ has come to the very door. I told you in the beginning, we have questions. How will the coming of the Lord be? ನಮ್ಮಲ್ಲಿ ಪ್ರಶ್ನೆಗಳಿವೆ ಕರ್ತನ ಬರೋಣಿಗೆ ಹೇಗಿರುತ್ತದೆ ಆತನ ಹೇಗೆ ಬರುತ್ತಾನೆ ಎಂದು ಜೀಸಸ್ ಸೆಡ್ ಲೈಕ್ ದ ಡೇಸ್ ಆಫ್ ನೋವಾ ಇಟ್ ವಿಲ್ ಬಿ ಯೇಸುವಂದನು ನೋಹನ ದಿನಗಳ ಹಾಗೆ ಆಗಿರುತ್ತವೆ ಮನುಷ್ಯ ಕುಮಾರ ಅಂದ್ರೆ ಹೌ ವಿಲ್ ಇಟ್ ಬಿ ಅದು ಹೇಗಿರುತ್ತವೆ ಇಟ್ ವಿಲ್ ಕಮ್ ಸಡನ್ಲಿ ಅದು ಅಕಸ್ಮಾತ್ ಆಗಿ ಬಟ್ ನಾಟ್ ಫಾರ್ ದ ಬಿಲೀವರ್ಸ್ ಅದರ ವಿಶ್ವಾಸಿಗಳಿಗೆ ಅಲ್ಲ ಬಿಕಾಸ್ ಫಾರ್ ನೋವಾ ಇಟ್ ವಾಸ್ ನಾಟ್ ಸಡನ್ ಅದು ನೋಹನಿಗೆ ಅಕಸ್ಮಾತ್ ಆಗಲ್ಲ ಹಿ ವಾಸ್ ವೆಲ್ ಪ್ರಿಪೇರ್ಡ್

ನಾವು ಅದೃಶ್ಯವಾಗುವಂಥದ್ದು ಲೋಕಕ್ಕೆ ಆಶ್ಚರ್ಯಕರವಾಗಿ ಕಾಣುತ್ತದೆ ಬಟ್ ಫಾರ್ ದ ಆಫ್ ಗಾಡ್ ಸೆಪರೇಷನ್ ಪಾರ್ಟ್ ಲೈಫ್ ಆದರೆ ದೇವರ ಮಕ್ಕಳಿಗಾದರೂ ಬೇರ್ಪಡಿಸುವಿಕೆ ಅದು ಜೀವಿತದಲ್ಲಿ ಒಂದು ಭಾಗ ಸೆಪರೇಟೆಡ್ ಫ್ರಮ್ ದ ದರ್ಲ್ಡ್ ಲೋಕದಿಂದ ಬೇರ್ಪಡಿಸುವಿಕೆ ವಿ ಆರ್ ನಾಟ್ ಆಫ್ ದಿಸ್ ಬೇರ್ಪಡಿಸುವಿಕೆಲೂಯೂಯ್ ನಾವು ಈ ಲೋಕದ ಜನರಲ್ಲ ದ ಥರ್ಡ್ ಒನ್ ಮೂರನೇ ಐ ಸೆಟ್ ನಾನು ಹೇಳಿದೆ ಯಾವಾಗ ಸಂಭವಿಸುತ್ತದೆ ಫಾರ್ ದ ವರ್ಲ್ಡ್

ಆತನ ಎಲ್ಲ ಸೂಚನೆಗಳನ್ನ ಗುರುತುಗಳನ್ನು ಕೊಟ್ಟಿದ್ದಾನೆ ಟುಡೇ ವಿ ಟಾಕ್ಡ್ ಅಬೌಟ್ ದ ಫಸ್ಟ್ ಸೈನ್ ದೆರ್ ಆರ್ ಸ್ಟಿಲ್ ಸಿಕ್ಸ್ ಮೋರ್ ಈ ದಿನ ನಾವು ಮೊದಲನೇ ಸೂಚನೆ ಕುರಿತಾಗಿ ಮಾತನಾಡಿದವು ಇನ್ನೂ ಆರು ಸೂಚನೆಗಳುಂಟು ಪ್ರಿಯರೇ ಎವ್ರಿ ಪ್ರಾಫೆಸಿ ವರ್ಡ್ ಬೈ ವರ್ಡ್ ಇಸ್ ಹ್ಯಾಪನಿಂಗ್ ಬಿಫೋರ್ ದ ವೆರಿ ಐಸ್ ಇನ್ ಆರ್ ಓನ್ ಜನರೇಷನ್ ಪ್ರತಿಯೊಂದು ಪ್ರವಾದನೆ ನಮ್ಮ ಕಣ್ಣಿನ ಮುಂದೆಯೇ ಈ ಸಂತತಿಯಲ್ಲಿ ಈ ಜನಾಂಗದವರಲ್ಲಿಯೇ ಅದು ಪ್ರತಿಯೊಂದು ನೆರವೇರಿಸಲ್ಪಡುವಂಥದ್ದಾಗಿದೆ

விசுவாசிக்கிறீங்க எத்தனை பேர் சந்திக்க ஆயத்தப்படணும் நினைக்கிறீங்க ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಜನರೇ ಈ ನೇರ ಪ್ರಸಾರದ ಮೂಲಕ ಮೂಡಿಬಂದ ಈ ದಿನದ ಆರಾಧನೆ ನಿಮಗೆ ಆಶೀರ್ವಾದವನ್ನು ಉಂಟು ಮಾಡಿದೆ ಎಂದು ನಾವು ನಂಬುತ್ತೇವೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಆರಾಧನೆಯ ವಿಡಿಯೋಗಳನ್ನು ವೀಕ್ಷಿಸಲು ಬಯಸುವರಾದರೆ ನಮ್ಮ ಎಸಿ ಆವಡಿ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕೆಂದು ವಿಜ್ಞಾಪಿಸಿಕೊಳ್ಳುತ್ತೇವೆ ಮತ್ತು ಈ ಕಾರ್ಯಕ್ರಮದ ಮೂಲಕ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವರಾದರೆ ನಿಮ್ಮ ಸಾಕ್ಷಿಯ ಜೊತೆಗೆ ನಿಮ್ಮ ಸ್ಪಷ್ಟವಾದ ವಿಳಾಸ ಹಾಗೂ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ACD@ gmail.com එ e emailල් විලාසකෙක් කළ විුසරි, දෙේවරෘතාාන නිමන්න ආශීर्වutseත්සලි